ಶ್ರೀ ಜಗನ್ನಾಥ ಕೊಟ್ಟಾಗ ರೈತರ ಅಳವಿನ ಕೂಗು ಮುಗಿಲೆ ಮುಟ್ಟಿದ್ರು, ಮೇಘರಾಜನಿಗೆ ಕರುಣೆ ಬರಲಿಲ್ಲ. ಇದೇ ರೀತಿ ಆದ್ರೆ ರೈತ ಯಾವ ಭರವಸೆಯಿಂದ ಬದುಕಬೇಕು ಹೇಳುತ್ತೀವ? ರೇವತಿ ರೇವತಿ ಬನ್ನಿ ಸ್ವಾಮಿ. ರೇವತಿ ರಾಯ ಮನೆಯಾಗಲ್ವಾ? ಇದ್ದಂಡ್ರಿ, ಹೊರಗಡೆಗೆ ಕುರಿಗಳಿಗೆ ಕಾಲು ತಿನ್ಸಕತ್ತೆ ಅಲ್ರಿ. ನೀವು ಬೇಟೆಗೆ ಹೋಗಿ ಸಂತೆ ತರ್ತೀನಿ ಅಂದವರು ಹಾಗೆ ಬಂದಿದ್ರಲ್ಲ, ಯಾಕೆ ಸಂತೆ ತರಲಿಲ್ವಾ? ಸಂತೆ ತೆಗೆದುಕೊಂಡು ಬರಬೇಕೆಂದು
ಸಾವಿರ ರೂಪಾಯಿ ಹಣವನ್ನು ತೆಗೆದುಕೊಂಡು ಅಂಗಡಿಗೆ ಹೋದರೆ ನೀ ತನ್ನ ಸಾವಿರ ಹಣ ನಡೆಯುವುದಲ್ಲೆಂದು ವಾಪಸ್ ಕೊಟ್ಟರು. ನೀವು ತೆಗೆದುಕೊಂಡು ಹೋದ ಆ ಸಾವಿರ ನೋಟು ಕೋಟಾ ನೋಟೆ? ಕೋಟಾ ನೋಟ್ ಅಲ್ಲ ರೇವತಿ, ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಹಣವನ್ನು ಇಟ್ಟು ಸರ್ಕಾರದ ಕಣ್ಣಿಗೆ ಮಂಡೆ ರುಚಿ ಕೋಟ್ಯಾಧಿಪತಿಯಾಗಿ ಬೆರೆಯುತ್ತಿರೋ ದೊಡ್ಡ ದೊಡ್ಡ ಶ್ರೀಮಂತರನ್ನು ಮಟ್ಟ ಹಾಕುವುದಕ್ಕೆ ಪ್ರಧಾನಿಯವರು ಸೃಷ್ಟಿಸಿದ ಒಂದು ಹೊಸ ತಂತ್ರ. ಆ ಕಾಲ ತನಿಖರ ಎದುರಿಗೆ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಒಳ್ಳೆಯದೇ ನಿಜ, ಆದ್ರೆ ಹಗಲಿರ್ಲು ಬೆರಳು ಸುಳಿಸಿ ಒಂದ್ ಹೊತ್ತು ಊಟ ಮಾಡಿ ಒಂದ್ ಹೊತ್ತು ಉಪವಾಸ ಬಿದ್ದು ಹತ್ತಿಪ್ಪತ್ತು ಸಾವಿರ ದುಡಿಯುವ ನಮ್ಮಂತ ಬಡವರ ಗತಿ ಏನ್ರಿ? ನೋಡಿ ರೇವತಿ, ನಮ್ಮಂತ ರೈತರಿಗೆ ಬಡವರಿಗೆ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದೆಂದು 50 ದಿನಗಳ ಕಾಲಾವಕಾಶ ಕೊಟ್ಟಿದೆ ಸರ್ಕಾರ. ಹಳೆಯ ನೋಟುಗಳನ್ನು ಬ್ಯಾಂಕಿಗೆ ಪೋಸ್ಟಿಗೆ ಕಟ್ಟಿ ಹೊಸ ನೋಟುಗಳನ್ನು ಪಡೆಯೋದಕ್ಕೆ, ಆದರೆ ಈ ಒಂದಷ್ಟು ದಿವಸ ತೊಂದರೆಯಾಗಬಹುದು. ಯಾಕಣ್ಣ ಹಳೆಯ ನೋಟುಗಳು ಚಾಲ್ತಿಯಲ್ಲಿಲ್ಲದು? ಚಿಂತೆಗೀಡಾಗಿರುವೆನಣ್ಣ, ಹಣದ ಹಾಸಿಗೆಯನ್ನು ಹಾಸಿ ನೋಟಿನ ಕಟ್ಟಿನ ಮೇಲೆ ಕುಳಿತು ಸಕ್ಕಿನಿಂದ ಮಾತನಾಡುವ ದುಷ್ಟರಿಗೆ ತಕ್ಕ ಪಾಠವನ್ನೇ ಕಲಿಸಿದೆ ಈ ನಮ್ಮ ಸರ್ಕಾರ. ರಾಯ, ಸರ್ಕಾರ ಮಾಡುವ ಪ್ಲಾನ್ಗಳು ಒಳ್ಳೇದೇ ಇರಬಹುದು, ಆದರೆ ಆ ದೊಡ್ಡ ದೊಡ್ಡ ಶ್ರೀಮಂತರು ಅಂಡಾರದಿಂದ ಕೂಡಿಟ್ಟ ಹಣ ವಾಪಸ್ ಬರುತ್ತದೆಯಲ್ಲಪ್ಪ. ಹಣ ಭಾರತ ದೇಶದಲ್ಲಿರುವ ರೈತರನ್ನು ಮೋಸಗೊಳಿಸಿ ಅನ್ಯಾಯದಿಂದ ಅಮಾಯಕರ ದುಡ್ಡನ್ನು ಹೊಡೆದು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಬೇರೆ ದೇಶದಲ್ಲಿ ಕಪ್ಪು ಹಣವನ್ನು ಇಟ್ಟು ಕರಡೋಪತಿಯಾಗಿ ಮೆರೆಯುತ್ತಿದ್ದಾರೆ ಆ ಬಂಡ ನನ್ನ ಮಕ್ಕಳು. ಆ ಹಣವನ್ನು ವಾಪಸ್ ತರಬೇಕು ಅಂದು ಇಲ್ಲ, ನಮ್ಮ ಸರಮಣೆಯ ಸೇವಕರಾಗಬೇಕು ಅಂದು ಅಲ್ಲಿವರೆಗೆ ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಈ ನಮ್ಮ ಸರ್ಕಾರ. ಇದಕ್ಕೆ ನಮ್ಮ ನಾಡಿನ ಜನರ ಬೆಂಬಲ ಕೂಡ ಇದೇನಾ? ರಾಯ, ನಮ್ಮಂತ ಬಡ ಜನತೆಯ ಬೆಂಬಲವನ್ನು ಎಂದು ಕೇಳಬೇಕು ಸರ್ಕಾರ? ಸರ್ಕಾರದಲ್ಲಿ ಎದ್ದುಕೊಂಡು ಸರ್ಕಾರ ಒಳ್ಳೆ ಲೂಟಿ ಮಾಡುವ ಲಂಪ ಇದ್ದಿರುತ್ತೆ ಭಾಗ. ನಮ್ಮಂತ ಅಮಾಯಕರ ಬಾಳಲ್ಲು ಕಣ್ಣೀರಿನ ಗೋಳನ್ನಾಗಿ ಮಾಡೇ ಮಾಡುತ್ತದೆ ಈ ಸರ್ಕಾರ. ಅಣ್ಣ, ನಮ್ಮಂತ ಅಮಾಯಕರ ಬಾಳನ್ನು ಕಣ್ಣೀರಿನ ಗೋಳನಾಗಲು ಕೈ ಬಿಡುವುದಿಲ್ಲ. ಈ ನಿನ್ನ ತಮ್ಮ ರಾಯ, ನಮ್ಮ ನಾಡಿನಲ್ಲಿ ಅನ್ಯಾಯ ಮಾಡೋ ದುಷ್ಟರ ವಿರುದ್ಧ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ಕೂಡ ಹೋರಾಟ ಮಾಡುತ್ತೇನೆ. ರಾಜ್ಯದಲ್ಲಿ ರಾವಣಂತೆ ಮೆರೆಯುತ್ತಿರುವ ಆ ರಾಜಕೀಯ ವ್ಯಕ್ತಿಗಳನ್ನು ಈ ನನ್ನ ಯುವ ಗರ್ಜನೆ ಅಟ್ಟ ಹಾಕುತ್ತದೆ. ಇದು ಮಾತ್ರ ಸತ್ಯನ? ಏನಾಯ್ತು ರಾಯ? ನಾವೀಗ ಹೋಗುವ ಕೆಲಸಕ್ಕೆ ಬಿಸಿ ರಕ್ತದ ವ್ಯಾಮೋಹದಲ್ಲಿ ಹುಡುಕಿ ತೆಡಬೇಡಿರೆಂದು ಅಣ್ಣ ಆತಿಗೆಯರು ಬೈತಾರೇನೋ. ರುದ್ರ, ನೀನು ನನ್ನ ತಮ್ಮನ ಜೀವನ ಗೆಳೆಯ, ನನ್ನ ತಮ್ಮಳಿಗೆ ಪ್ರಾಣ ಕೊಡಲು ಸಿದ್ಧನಿರುವ ನಿನ್ನನ್ನು ನಾನು ಬೈತೇನೇನು. ನೀವು ಹೋಗುವ ಕೆಲಸ ಯಾವತ್ತಿಗೂ ಒಳ್ಳೆಯಾಗಿರ್ತದೆ ಎನ್ನುವ ನನಗೆ ಚೆನ್ನಾಗಿ ಗೊತ್ತು. ಹೇಳರುದ್ರ, ನೀವು ಯಾವ ಕೆಲಸಕ್ಕೆ ಹೊರಟಿರುವಿರಿ? ಅಣ್ಣ, ಈ ಊರ ವೆಂಕಟಗೌಡ ಆ ಕುಲಕರ್ಣನ ಕೈಯಲ್ಲಿ ಇಟ್ಟುಕೊಂಡು ಸಿಕ್ಕ ಸಿಕ್ಕಂತೆ ಹಣ ವಸೂಲಿ ಮಾಡುತ್ತಿದ್ದಾನೆ. ಕೊಡುವುದಿಲ್ಲ ಅಂದವರನ್ನು ತಮ್ಮ ಅರಮನೆಗೆ ಎಳೆಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಪಡೆಯುತ್ತಿದ್ದಾನೆ. ಈ ರೀತಿ ಆದರೆ ಆ ಬಡ ರೈತರು ಬದುಕುವುದಾದರೂ ಹೇಗೇನಾ? ಏನು ಆ ಕುಲಕರಣಿಯನ್ನು ಮುಂದಿಟ್ಟುಕೊಂಡು ರೈತರಿಗೆ ಕಷ್ಟ ಕೊಡುತ್ತಿದ್ದಾನೆ ಆ ವೆಂಕಟಗೌಡ? ವೆಂಕಟಗೌಡ, ನೀನು ತಿಂದು ಬದುಕುತ್ತಿರೋದು ರೈತರು ಸುರಿಸಿದ ದೊಡ್ಡಿನ ಫಲವನ್ನು ಚಿಕ್ಕಷ್ಟು ತಿಂದು ಬದುಕುವುದನ್ನು ಬಿಟ್ಟು ಈ ನಾಡಿನ ಅನ್ನದಾತರ ಮೇಲೆ ಕೈ ಮಾಡಷ್ಟು ಸಾಕು ಮಧ್ಯಾಹ್ನ ಮಗಳೇ. ಆ ನಿನ್ನ ಸಾಮ್ರಾಜ್ಯ
ಧ್ವಂಸ ಮಾಡಿ ನಿನ್ನ ಬಿಸಿ ರಕ್ತ ಕುಡಿಯಲಿಲ್ಲ. ನನ್ನ ಹೆಸರು ಹಾಲು 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 ಮತದವನೇ ರಾಯಣ್ಣ. ನೋಡು ಇದುವರೆಗೂ ರೈತನನ್ನ ತಮ್ಮಂತೆ ಮಾಡಿಕೊಂಡು ರೈತರ ಆಸ್ತಿ ಎಲ್ಲ ತನ್ನಂತೆ ಬರೆಸಿಕೊಂಡು ರೈತರನ್ನ ಉಪಯೋಗಿಸಿಕೊಳ್ಳುವ ಆ ವೆಂಕಟಗೌಡ ನಿನ್ನ ಮಾತಿಗೆ ಹೆದರುವನೇನಪ್ಪ? ಅಂದರೇನತ್ತಿಗೆ ನಿನ್ನ ಮಾತಿನ ಅರ್ಥ? ಬಡವರನ್ನ ಬಡಿದು ರೈತರ ರಕ್ತವನ್ನು ರಾಕ್ಷಸರಂತೆ ಹೀರಿ ವಂಚಕನಾಗಿ ಮರುತ್ತೀರಾ? ಆ ವೆಂಕಟಗೌಡ ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಹಿಂದೆ ನಮ್ಮನ್ನ ಅಡಣ್ಣ ಆಳಲು ಮಾಡು ಬಂದ ಆ ಕೆಂಪು ಮೋತಿಯ ಬ್ರಿಟಿಷರನ್ನ ಬಿಟ್ಟಿಲ್ಲ. ಈ ನಮ್ಮ ಕನ್ನಡ ನಾಡಿನ ವೀರ ಕೇಸರಿಗಳು ಅಂತ ಅಡ್ಡಾಡಿ ನಮ್ಮ ಬಿಡ್ತಾರೇನತ್ತೆ ಅಟ್ಟಾಡ್ಸ್ಕೊಂಡು ಹೊಡಿತಾರ? ಹೌದಕ್ಕ, ಆ ಸಂಗೊಳ್ಳಿ ರಾಯಣ್ಣ ಕಂಡ ಕನಸು ನನಸಾಗಿದೆ. ಇಂದು ಈ ಕನ್ನಡ ನಾಡಿನಲ್ಲಿ ಮನೆಗೊಬ್ಬ ರಾಯಣ್ಣ ಹುಟ್ಟಿದಾನೆ. ಒಳ್ಳೆಯದನ್ನು ಮಾಡುವರ ಪಾಲಿಗೆ ಶರಣಾಗುತ್ತಾರೆ. ದುಷ್ಟ ಬ್ರಿಟಿಷರ್ ತರ ವರ್ತಿಸಿದರೆ ಒಬ್ಬೊಬ್ಬರನ್ನು ಕೊಚ್ಚಿ ಹಾಕುತ್ತಾರೆ. ಹೌದು ರುದ್ರ, ಈ ಹೇಳುವ ಮಾತು ಸತ್ಯವಿದೆ. ಹಿಂದೆ ಸಂಗೊಳ್ಳಿ ರಾಯಣ್ಣನನ್ನು ನೀಳು ಗೊಂಬೆಗೇರಿಸುವಾಗ ಪ್ರಾಣ ಕೇಳಿ ಆ ಬಾಂಡವರು ಜನರಿಗೆ ತಟ್ಟಿ ಹೇಳಲಿದ್ದೆ. ನಾನಪ್ಪ ರಾಯ ಹೋದರೇನಾಯ್ತಂತ ನಿಮ್ಮಂತ ಕೆಂಪು ಮೋದಿಯ ಪರಂಗಿಲನ ಕೊಲ್ಲಲು ಹೋಗ್ಸಲಾಯ್ತರ ಹೊಡೆದೋಡಿಸಲು ಮನೆಗೊಬ್ಬ ರಾಯಣ್ಣ ಹುಡ್ತಾನೆ ಅಂತ ಆ ವೀರ ಕೇಸರಿ ಕಾಲದ ಕಲಸು ನಾನು ಸಾಗಬೇಕಾದರೆ ನೀವಿಬ್ಬರು ಸೇರಿ ಈ ರೈತರ ರಾಜ್ಯದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಲು ಬರುತ್ತಿರುವ ಆ ಬಾಂಡ ಶ್ರೀಮಂತನಲ್ಲಿ ತುಂಡು ತುಳ್ಳಾಗಿ ಕತ್ತರಿಸಿ ಹಾಕಿ ಈ ಕನ್ನಡ ನಾಡಿನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಬೇಕು. ಇದೇ ನಿಮ್ಮಣ್ಣನ ಆಸೆ ಅಣ್ಣ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬ ನಾಡು ಗೊತ್ತಿದ್ದರೂ ಕೂಡ ನಮ್ಮ ರೈತರ ರಾಜ್ಯದ ಮೇಲೆ ಯಾವನಾದರೂ ಅಧಿಕಾರಿ ನಮ್ಮ ಸಾಮ್ರಾಜ್ಯವನ್ನು ಕಟ್ಟಲು ಬಂದರೆ ಅವನ ಬಿಸಿ ರಕ್ತವನ್ನು ಕುಡಿದು ಈ ನಮ್ಮ ನಾಡಿನಲ್ಲಿ ಅನ್ಯಾಯ ಮಾಡೋ ದುಷ್ಟರ ವಿರುದ್ಧ ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿ ಕೂಡ ಹೋರಾಟ ಮಾಡುತ್ತೇನೆ. ಇದು ಮಾತ್ರ ಸತ್ಯ. ಹಾ ಭಾರತ ಹೋಗೋಣ. ನಿನ್ನ ಈ ಕೋಪ ತನ್ನಗಾಗಬೇಕಾದರೆ ಅಕ್ಕನ ಬಾಯಿಯಿಂದ ಒಂದು ಸವಿವಾದ ಗೀತೆ ಹೊರಹೊಮ್ಮಲಿ.
ಹೇಳಿದ್ದು ಮೊದಲೇ ಕೆಟ್ಟವನು, ಎಲ್ಲಿ ನನ್ನ ಮೈದನಿಗೆ ಮೋಸ ಮಾಡ್ತಾನೆ ಅನ್ನೋ ಭಯ ನಿಮಗೆ. ದೇವತಿ ನನ್ನ ತಮ್ಮ ರೈತರಿಗೆ ರೈತರಿಗೆ ಒಂದು ನ್ಯಾಯ ಸಿಗುವರಿಗೂ ಆ ವ್ಯಾಂಕಟಗೌಡ ಅಷ್ಟೇ ಅಲ್ಲ, ಅವಳ ಅಂತ ಹತ್ತ ಮಂದಿ ಎದುರ ಬಂದರು ಒಟ್ಟು ಹೊಳಲಿಲ್ಲ ಅಂತ ಶಕ್ತಿಗಳು ಹೊಂದಿದ ತಮ್ಮ. ನೀನೇನು ಅದರ ಅವಶ್ಯಕತೆ ಇಲ್ಲ. ಆಯ್ತು ಸರ್, ನನ್ನ ಮೈತ್ರಿನ ಹೋರಾಟದಿಂದ ಈ ರೈತರಿಗೆ ಒಳ್ಳೆಯದಂತ ಅಷ್ಟೇ ಸಾಕು, ಬನ್ನಿ ಊಟ ಮಾಡಿ. ಊಟ ಮಾಡೋದಕ್ಕಿಂತ ಮುಂಚೆ ಏನಿಲ್ಲ ಮಣದರ್ಶನ ಮಣವನ್ನು ಕಳಿಸಬಾರದೆ? ಅಲ್ಲರಿ, ಊಟಕ್ಕಿಂತ ಮೊದಲು ನಿಮ್ಗೆ ಪ್ರೇಮದಾಟನೇ ಹೆಚ್ಚ, ಮತ್ತು ಊಟ ನಂತರ ನಿಮ್ಮ ಪ್ರೇಮದಾಟ. ಸ್ವಲ್ಪ
ಪದಕಂಬೆ ರೇವತಿ, ಆ ನಿನ್ನ ಬೆಳ್ಳನೆಯ ಬಣ್ಣವನ್ನು ಕಂಡು, ಆ ನಿನ್ನ ತಿಳುವಾದ ನಡವನ್ನು ನೋಡಿ ಹುಚ್ಚೆದ್ದು ಹೋಗಿದ್ರೆ ಏನನ್ನ ಮನೆ ಬೊಗಸ ಕಣ್ಣಿನ ಆಣಿನ ಕಣ್ಣೋಟ ನನ್ನ ಚಿತ್ತವನೆ ಚಂಚಲ ಮಾಡಿದೆ. ಒಂದೆಲ್ಲ ಒಂದು ಸಾರಿ ನಿನ್ನ ಸಂಗವನ್ನು ಮಾಡಿ ನಿನ್ನನ್ನು ತಿದ್ದಿ ತೀಡಿ ಬಂಗಾರದ ಜಿಂಕೆ ಅಂತಿರುವ ನಿನ್ನ ದೇಹದ ಅಂಗಸುಕೊಂಡು ನಾನು ಸವೆದಿದ್ದರೆ ನನ್ನ ಹೆಸರು ಪ್ರಳಯಾಂತಕ ಪ್ರತಾಪ ಸಿಂಹ. ನಿನ್ನ ಕೈ ಕಾಲನ್ನು ಕಟ್ಟಿ ಯಮನ ತಲೆ ಎಳೆದುಕೊಂಡು ಹೋಗುತ್ತಾನೆ.
ಸಾಮ್ರಾಟ್ ಅಶೋಕ ಚಕ್ರವರ್ತಿ ಆಗಲಿಲ್ಲ, ತನ್ನ ಬಲಗಾಯಾಗಿದ್ದ ರೋಡಿಯನ್ನು ಅತ್ತಕ್ಕಾಗಿ ಕೊಲೆ ಮಾಡಿದೆ. ನಿನ್ನ ಪೌರುಷ ಈ ನಿನ್ನ ಜಾಂಬದ ಮಾತನ್ನ ಕೇಳಿ ಹೆದರಿ ಹೇಳಿ ಅಂತ ನಿಂತು ಕೊಡದಂದು ತಿಳಿದುಕೊಳ್ಳಬೇಡ ಮಗಳೇ. ಈ ಪ್ರತಾಪ ಶಿವಣ್ಣಿನಂತ ಹುಲಿಗೆ ಅಪ್ಪುಲಿ ಹೇಳಿ ನಿನ್ನಂತ ಅಪ್ಪುಲಿ ತಕ್ಕ ಹುಲಿನೇ ಇದು. ಹಾಲು 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 ಮಧ್ಯದವಳಿ ನಿನಗೊಂದು ಮಾತು ಹೇಳುತ್ತೇನೆ ತಿಳಿದುಕೋ. ಭಕ್ತಿಯಿಂದ ತಕ್ಷಣ ನೆನಪಿಗೆ ಬರೆದು ಆ ನಮ್ಮ ಭಕ್ತ ಕನಕದಾಸರು. ಯುಕ್ತಿಯಿಂದ ತಕ್ಷಣ ನೆನಪಿಗೆ ಬರೆದು ಆ ನಮ್ಮ ಕವಿರತ್ತ ಕಾಳಿದಾಸರು. ಶಕ್ತಿ 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 ಯಾರು ಎಂದು ತಕ್ಷಣ ನೆನಪಿಗೆ ಬರೆದು ಯಾರು ಎಂದ ತಕ್ಷಣ ನೆನಪಿಗೆ ಬರೋದು ಆ ಸಾಮ್ರಾಟ ಅಶೋಕ ಚಕ್ರವರ್ತಿ. ಅಂದ ಅದೇ ಚಕ್ರವರ್ತಿನೇ ಈ ಚಕ್ರವರ್ತಿ ಬರುತ್ತೇನೆ. ಮಲಗಿರೋ ಸಿಂಹ ನಾ ಮುಟ್ಟಪ್ಸಿಲ್ಲ ತಟ್ಟಪ್ಸಿಲ್ಲ ಪಡೆದಪ್ಸಿದೆಯಾ ಮುಂದೆ ಬಾಯಕಲ್ಲ ಬರುತ್ತೇನೆ. ಎದುರಾಗಿ ಬಂದರೆ ಚಲ್ಲಾ ಪಿಲ್ಲಾಗಿ ಹೋಗಿಬಿಟ್ಟಿ ಚಕ್ರವರ್ತಿ. ನಿನ್ನ ಜೀವನ ಚಕ್ರಗತಿಯನ್ನು ವಕ್ರಗತಿ ಆಗಿ ತಿರುಗಿಸಿ ನಿನ್ನನ್ನು ನಡುವುದರ ತೋರಿಸಿಕೊಂಡು ಹೊಡೆ ಸಾಸಲಿಲ್ಲ. ನನ್ನ ಹೆಸರು ಕೊಂಡ ಪ್ರಚಂಡ ಪ್ರತಾಪ ಸಿಂಹಣಿ ಅಲ್ಲ ಹೇಳಿ ಹಾಕಿದರೆ ಹಾವು ಬರುತ್ತೆ. ಈ ಪ್ರತಾಪ ಸಿಂಹನ ವಿಷಯಕ್ಕೆ ಹಾಕಿದ್ರೆ ಸಾವು ಬರುತ್ತಲೇ ಚಕ್ರವರ್ತಿ ಬರುತ್ತಲೇ ಗೋಡ್ ಬಾಯ್. ಮಾವ ಅಂತೇಳಿ ಅವ ಒಟ್ಟ ಬರೋಲ್ಲ. ಓ ಹೌದೌದು ಆಗ್ಬೇಕಾಗತ್ತೆ.
ಮರು ಬಡದಾರಿ ಬಂಗಾರ.
ಮಾಲ ಏನು ಜೋರ್ ಕಡತ ಹಳ್ಳ ದಂಡಿ ಇಡ್ಲಾರ್ದ ಬರ್ಲಾರ್ದ ನಮ್ ಹಡ್ಸು ಬೀಳಪ್ಪಾರ ಬಂದಿದ್ರ ನಮ್ ಕೆಲಸ ಪಾಸ್ ಆದಂಗ ಮೊದಲ ಇದನ್ನ ಆ ಗವರ್ನರ್ ದ್ಯಾವಾಗ ನಂದ್ಯಾಳ ಅನ್ಯಾಗ ಫೋನ್ ಹಚ್ಚಿ ತಿಳಿಸಿದ್ರಾತ ಹಲೋ ದ್ಯಾವೇಣಿ ಹೌದು ಉಚ್ಚವರಿಗೆ ಮೆಂಟಲ್ ದ್ಯಾವಪ್ಪ ಹುರುಗಾರ ಬೀರ ನೀ ನಂಬರ್ ಕೊಡು ಇಟ್ಕೊಂಡ ಮೊಬೈಲ್ ಡಿಸ್ಪ್ಲೇ ಹೋಗೈತಿ ಏ ಯಾರ ನಾನೇ ಬೀರ ಹುರುಗಾರ ಬೀರ ಇಲ್ಲಿ ಒಂದ ಹಣ್ಣು ಬಂದದ್ಲಿ ಅಣ್ಣ ಯಾಣ್ಣ ಲೇ ಮಲ್ಲ ಕರಿ ಪಾತ್ರ ಅಷ್ಟ್ಯಾಕ ನಲ್ಲ ಹೇಳ್ತೀನಿ ಯಾಕೆ ಹುಡುಗಿಲೆ ಬುಧವಾರ ಸಂತಿಗೆ ಹೋಯ್ ಮಾರ್ಕೊಂಡು ತಿನ್ನಕತ್ತಿ ಲೇ ಹುಚ್ಚವರಿಗೆ ಇದ ಮಾರೋ ಅಂತ ಕಳಿಗಲ್ಲ ಲೇ ಮಾಡೋ ಅಂತ ಕಳಿಗೆ ಏನ್ ಮಾಡಕತ್ತೀನಿ ಲವ್ ಮಾಡೋ ಕಳಿಗೆ ಅಪ್ಪ ಏನಾರ ತಿಳ್ಕೊಬೇಡ ಅದ್ರಾಗ ಒಂದ್ ನಮೋನಿ ಮೈದಾ ಹಿಟ್ಟಗತ್ತಿಯ ಎದಿಗೆ ಪೆಟ್ಟನ ಜಂಪರ್ ಹಾಕತ್ತಿಯ ಮತ್ತ ಮಣಕಾಲ ಮ್ಯಾಗ ಗಗ್ರಿ ಹಾಕತ್ತಿಯ ಒಂದ್ ನಮೋನಿ ಪಡೆ ಮನೆ ಹನುಮಾರ ಹೆಣ್ಣು ಕುದುರೆ ಕಂಡಾಕತ್ತೆ ಇಂತ ತಂಡ್ಯಾಗ ನಿಂದ ಶೆಟ್ಟದ ಎದ್ ನಿಂದಿರ್ತ ಯೋರು ತಡಿ ಅವಸರ ಮಾಡ ಅವಸರದ ಕೂಸ್ತೀನಿ ಮಮ್ಮ ಕೂಸ್ತೀನಿ ಹೌದು ಸೆಟ್ಟದ ಎದ್ದು ನಿಂದಿರ್ತಂದಿಲ್ಲ ಏನ್ ನಿಂದಿರ್ತೈತಿ ಎದ್ರ ನಿಂದಿರ್ತೈತಿ ಬಡ ಬಡ ಹೇಳು ರಾಣಿನ ನಾನು ಸೆಟ್ಟ ನಿಂದ್ರು ಈ ಕುರುಗಾರ ದೇವದಾಗಿನ ಪವರ್ ಅವಳಿಗೆ ಪವರ ಅಯ್ಯೋ ನನ್ನ ಶಿವರ ಹಂಗಾದ್ರೆ ನಿನಗೇನೋ ನಮ್ಮಂತ ಹರಿಯದ ಹುಡುಗಿಯರ ದರ್ಶನ ಆಗಿಲ್ಲ ನಂಗಂದ್ರೆ ಮಾಟಿ ಗೋಡ್ಡ ಕಂಟೆ ಕಾವಲದಾಗ ಅಡ್ಡಾಡು ದಾಟ ಮಾಡ್ತಾನ ಇನ್ನು ನಿನ್ನಂತ ಫಿಗರ್ ಎಲ್ಲಿ ಬೆಟ್ಟಾಗಂದಿ ಹಂಗಾದ್ರೆ ನಿಂದು ಇನ್ನೂ ಸಿಮ್ ಕಾರ್ಡ್ ಆಕ್ಟಿವೇಶನ್ ನಾಂಡ ಸಿಮ್ ಕಾರ್ಡ್ ಆಕ್ಟಿವೇಶನ್ ಮಾಡ್ಬೇಕ ಅಂತ ಹೇಳಿ ಯಾರ ಮೊಬೈಲ್ ಅಂಗಡಿ ಇಡೀ ಮೊಬೈಲ್ ಅಂಗಡಿ ಅಂತ ತಿರುಗಿದ್ನೆ ಒಂದ್ ಕಾಲ್ ಸೊಟ್ಟಿದ್ದ ಒಂದ್ ಕಾಲ್ ಕೈ ಸೊಟ್ಟಿದ್ದ ಒಂದು ಕಾಮಣ್ಣ ಸೊಟ್ಟ ಇರ್ಲಿಲ್ಲ ಬರೇ ಸೆಕೆಂಡ್ ಸೊಟ್ಟಿದ್ದು ಸರ್ ಕಡ್ತ ಇನ್ನಂತದ್ ಒಂದರ ಕಾಮಣ್ಣ ಸೊಟ್ಟಿದ್ರ ನಾನು ಸಿಮ್ ನಿಂದ ರಾಗ್ ಹಾಕಿ ತೆಗೆದು ಬಿಟ್ಟಿದ್ದೆ ಹುಡುಗಿ ಬೌದ್ರ ಬಂಟ ನಿನ್ನ ಸಿಮ್ ಕಾರ್ಡ್ ನನ್ನ ಮೊಬೈಲ್ ತುರುಕ್ಬೇಕಂದ್ರೆ ನಿಂದೈತಲ್ಲ ಸಿಮ್ ಕಾರ್ಡ್ ಬಾಳೆ ಗಟ್ಟಿರ್ಬೇಕು ಯಾಕಂದ್ರೆ ನಿನ್ನ ಸಿಮ್ ಕಾರ್ಡ್ ನನ್ನ ಮೊಬೈಲ್ದಾಗ ತುರುಕುದ್ರಾಗ ಅಲ್ಲೇ ಒಳಗೆ ಸಿಕ್ಕೊಂಡು ಮುರಿತಂದ್ರೆ ಏನು ಮುಳುತ್ತೀವಿ ಬೈಕೋತ ಹೋಗ್ಬೇಕಾಕೈತಿ ಲಕ್ಷ್ಮೀ ರಮಣ ಗೋವಿಂದ ವೆಂಕಟರಮಣ ಗೋವಿಂದ ಅಲ್ಲದೆ ಹುಡುಗಿ ನಿಂದ ಏನ ಬಂಗಾರ ಬಡಿಸಿವು ಏನ ರಬ್ಬಲ್ ಬಡಿಸಿವು ಏನ ಕಾಫಿ ಸಟ್ ಐತೆ ದೋಸ್ತ ಎಲ್ಲಾರ್ದು ಏನ್ ಇರ್ತೈತಿ ಅದ ಇರ್ತೈತಿ ಯಾರ್ದು ಏನ್ ಚೇಂಜ್ ಇರಂಗಿಲ್ಲ ದೋಸ್ತ ಬಂಗಾರದ ತಡಿ ದೋಸ್ತ ಯಾಕೋಸ್ಕರ ಮಾಡಕತ್ತಿ ನಮ್ದು ಕಾಫಿ ಸಟ್ ಇಲ್ ದೋಸ್ತ 49,000 ಒನ್ ಪ್ಲಸ್ 8 ಟಚ್ ಸ್ಕ್ರೀನ್ ಮೊಬೈಲ್ ಐತಿ ಹಿಂಗೆ ಹಿಂಗೆ ಬೆರಳು ಆಡಿಸಿದ್ರೆ ಸಾಕು ತನ್ನ ಕರೆ ನೋ ನಿಮ್ಮ ಕರೆನ ಸುಳ್ಳಲ್ಲ ಬಕ ಒಳಗೆ ಬರ ತೋರಿಸ್ತೀನಿ ಹಿಂಗ್ ಹಿಂಗ್ ಬೆರಳು ಆಡಿಸಿದ್ರೆ ಸಾಕು ತನ್ನ ತಾನ ಚೇಂಜ್ ಹಾಕು ನಮ್ದು ಒಟ್ಟು ಬಾರಿ ಐತಿ ಹೌದಾ ಯಾರು ಕಲ್ಮಂತಿಯರ ಹುಡುಗರು ಕೊಡ್ಸ್ಯಾರ ಚೇಂಜ್ ಆಗಬೇಕ ಯಾಕಂದ್ರ ಆ ಭಗವಂತ ಈ ಬೆರಳಾಗ ಅಂತ ಶಕ್ತಿ ಕೊಟ್ಟಣ ಅದ್ರಾಗ ಮೊದಲು ಮಾಡೋ ಕೆಲಸ ಈ ಬೆರಳೈತಿ ಯಾಕಂದ್ರೆ ಹುಡುಗರ ಆದ್ರ ಈ ಕುರುಗಾರ ಹುಡುಗ ಬಾಳ ಬೆರಿಕಿದ್ದಂಗೆ ಅನ್ನಂಗ ಹೋಗ್ಲಿ ಬಿಡು ನಿನ್ನ ಇಷ್ಟ ನನ್ನ ಹೆಸರು ಕೇಳಿ
ನೀ ಆಕಿಲೆ ಹುಡುಗಿ ಬಸರ ಹೆಸರು ಕೇಳಿ, ನನ್ ಹೇಳ್ತೀನಿ ಕೇಳಿ, ಹೆಸರ ಮಾಳಿಂಗರಾಯನ ಶಿಷ್ಯ, ಬೀರ್ಲಿಂಗನ ವಂಶದ ಕುಡಿ, ಕುರುಗಾರ ಬೇರ ಕುರುಗಾರ ಬೇರ ಅಂತಾರ. ಅಂದಾಗ ನೀ ಏನ್ ಇಟ್ಕೊಂಡಿ ಹೆಸರ? ಇಟ್ಕೊಂಡಿಲ್ಲ, ಮನೆಯಾಗ ಇದ್ದವ್ರು ಇಟ್ಟು ಕಳಿಸ್ಯಾರ, ಇಟ್ಕೊಳಕ್ ನನಗ್ ಬರ್ಲಿಂಗಿಲ್ಲ. ಹೇಳ ಹೇಳ ಹೇಳಪ್ಪ, ಅಲ್ಲಿ ನೋಡ್ಗಳಪ್ಪ, ಇಲ್ಲಿ ನೋಡ್ಲೇಪ್ಪ, ಹೇಳ ನನ್ನ ಹೆಸರ ಬಂಗಾರು, ಬಂಗಾರ ಬಂಗಾರಿ. ಅಲ್ಲ ನಿನ್ನ ಹುಡುಗಿ ಒಂದೇ ಮೂರು ಇಟ್ಕೊಂಡ ಏನದು ಇಟ್ಕೊಂಡಿದ್ದು? ಹೌದು ನೋಡ ಬೀರ, ನನ್ನ ಹೆಸರು ಒಂದೇ ಐತಿ, ಆದ್ರೆ ಈಗೇನ್ ನಾಟಕ ಮಾಡಕ್ ಬಂದ್ರಲ್ಲ ಹುಡುಗರು, ಮೂರು ಮೂರು ತರ ಕರೀತಾರಂತ. ನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾರು ಹೆಂಗ್ರಿ ಹಾಕ್ರಿ? ತಲೆ ಕೆಡಿಸ್ಕೊತಿ ನಮ್ಮ ತುಳಸಿಗೇರಿ ಮಲ್ಲಪ್ಪ ಕಾಕ ಒಂದಿಡ್ತಾನ, ಐನಾರ್ ಹೀರಾಣ ಕಾಕ ಒಂದಿಡ್ತಾನ, ನಮ್ಮ ತೊಳಿರ್ ತೊಳಾರ್ ಬಕ್ಕಿರಪ್ಪ ಒಂದಿಡ್ತಾನ. ನಿನಗ ಒಂದೊಂದಾದ್ರ ಸಾಧ್ಯ ಆಗಲ್ಲ ಹುಡುಗಿ, ಒಂದ್ಯಾ ಮೂರ್ ಮೂರ ಹೆಸರು ಆದ್ರನ ನಿನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಕತಿ. ನಿನ್ನ ಬಾಯ ಬಗ್ನಿ ಊಟ ತುರ್ರ ಕಾಲೆ ಪಕ್ಕಿರ, ನಾ ಹೇಳಿದ್ದು ನನ್ನ ಹೆಸರು ಮೂರ್ಮೂರ್ ತರ ಕರೀತಾರಂತ, ನೀ ಬೇರೆ ರೂಟ್ನೇ ಹೋಗ್ಬೇಡ ದೋಸ್ತ, ಸರಿ ದಾರಿ ಬಿಡು. ಕುರುಬರ್ ಹುಡುಗ ನಿನ್ ಜೊತೆ ಮಾತಾಡಿದ್ದಕ್ಕ ಕುಡ್ದಂಗ ಆತು ಒಂದ್ ಬೀರ್, ಒಂದ್ ಹಿಂಗ ಶುರು ಮಾಡಲ್ಲ ಪ್ರೇಮದ ಹಾಡ್ ಶುರು. ಮಾಮ ಆಡ್ಬೇಕಿ ಹಾಡ್ತೀನಿ ಕೇಳುವಂತ. ರಾತ್ರಿ ಮಾಡಕ ಬರಬೇಕ ನೀ ರಾತ್ರಿ, ಕಲವತ್ತ ಕೇಳಿ ರಾತ್ರಿ ಮಾಡಕ ಬರಬೇಕ ನೀ ರಾತ್ರಿ.
ಬಂಗಾರಿ, ನನ್ನ ಕುರಿ ಆಗ್ಯಾವು ಎಲ್ಲೇ ಪರಾರಿ, ನಾಳೆ ಇದ ಜಾಗಕ್ಕೆ ಬಾ, ನಿನಗ ಒಂದ್ ಗಟ್ಟು ಟಗರು ಮಾರಿ ಮಾರ ಜುಮ್ಕಿ ತಂದು ಕೊಡ್ತೇನೆ ಜುಮ್ಕಿ, ನಾಳೆ ಕ್ಯಾರ ಬಜಾರ್ದಾಗ ತಂದು ಕೊಡು ಮಮ್ಮ ತಂದು ಕೊಡ್ತೀನಿ ನಾಳೆ. ಅಂತೂ ಕುರ್ಗ ಹುಡುಗ ಬಹಳ ಚೊಲ್ಲ ಇವನ ಪ್ರೀತಿ ಮಾಡಿ ಲಗ್ನ ಮಾಡ್ಕೊಂಡ್ರಿ ಸೈಕಲ್ ಹತ್ತಾಳ. ಮಾಡ್ಕೋಬೇಕಂತೇಳಿ ಮೂರ್ ತಿಂಗಳ ಕಾಯ್ಕೋತ್ಕೊಂತಾನೆ ಸರ್ದಾರ್ ಸೂರ. ಅಯ್ಯೋ ನನ್ನ ಪಿಂಜಾರ ಅಳೆ ಪಿಂಜಾರ, ಅಲ್ಲ ನೀನು ನನ್ನ ಮದುವೆ ಮಗನ್ ನಿಂದ ಐತಲ್ಲ ಅರ್ಧ ಕೆ ಜಿ ಬಾಳ ಬೆಳೆಸೈತಿ ಬಂಗಾರಿ, ನನ್ನ ನಡ ಗಟ್ಟಿ ಐತಲ್ಲ ಬ್ಯಾಡ್ಲಿ ನಿನ್ನ ಡೌಟ್ ಇದ್ರೆ ಕಾಸ ಕಾಸ ಗುಡಿಯಾನ್ ಸಕ್ಕರ ಕೇಳ ನನ್ನ ನಡದ ಬಗ್ಗೆ ಹೇಳ್ತಾಳಕ್ಕೆ ಅಷ್ಟೂ ಡೌಟ್ ಇದ್ರೆ ಮ್ಯಾಗ ನಮ್ಮ ಉತ್ತಿಗೆಯಲ್ಲಿ ಸಿದ್ದಮ್ಮನಿ ಕೇಳ ಅಕ್ಕಿ ಹೇಳಿಲ್ಲ ಅಂದ್ರ ನಮ್ಮ ಗೌಳಿ ಸುರ್ಸಾರ ಮಾಡ್ತಾರ ಕುದನಾಗ ಸಿಕ್ಕ ರಿಪಿಗೆ ಹೊಡೆದಿತ್ತ
ನಾನು ನಡಕ ಹಗ್ಗ ಕಟ್ಟಬೋದು ಜಗ್ಗಿಂದೆ ಹುಡುಗಿ ಕಿತ್ತ ಕಿತ್ತ ಮುಂದೆ ಬಂತೋಳೆ ಏನ್ ಜಗ್ಗಿರಿ ಯಪ್ಪ ನೀ ಟ್ರಾಕ್ಟರ್ ಜಗ್ಗಿರಕಿಲ್ಲ ನೀರನ್ನು ಹೊತ್ತು ಮಂಡಿ ಐತಲ್ಲ ಅದನ್ನ ಜಗ್ಗಿರ್ಬೇಕು ಅಲ್ಲಲ್ಲ ಮದುವೆಕ್ಕಿ ಮದುವೆಕ್ಕಿ ಅಂತಲ್ಲ ಈ ನಮ್ಮನ ಬೇನ ಹತ್ತಿಯಲ್ಲ ಅಲ್ಲ ನಿನ್ನಂತೆಲ್ಲ ಏನೈತಿ ಅಂತ ನಾನು ನಿನ್ನ ಮದುವೆ ಆಗಬೇಕು ಏನು ಕಡಿಮೆ ಐತೆ ಬಾಡಿಗೆ ದರ್ಶನ್ ನಂಗ ಹಾಯ್ಟದನೇ ಸಂಧ್ಯಾ ನಾಯಪ್ಪನಂಗ ವೇಟದನೆ ನಮ್ಮ ಹಲುಲಿ ಮುತ್ತಾಪ ನಂಗ ಕಾಮಿನಿ ಮಾಡ್ತೀನಿ ಹುಡುಗಿ ದುಡಿಯಾಕಂದ್ರ ಎತ್ತಿದ ಕೈ ಮಗ ಅದಿನಿ ನಾನ ಹಿಂಗ ಹಗಲಿ ರಾತ್ರಿ ದುಡೋ ದುಡದ ಮೂರ್ ಎಕರೆ ಹೊಲ ಇಲ್ಲ ಈ ಊರ್ದ ನಡಿಗೆ ಮಾರಿನಿ ಇನ್ನೂ ಎರಡ್ ಎಕರೆ ಹೊಲ ಐತಿ ನಿನ್ನ ತಳ ದುಡದ ನಿನ್ನ ಗಿಂಡಿ ಕನಲ್ ಅನಿಸಿ ಆರ್ನ ಹೊಡೆದ ನಿನಗೊಂದೆರಡು ಮಾತಾದ್ಮೇಲೆ ಅವ್ರ ಹೆಸರೆಲ್ಲ ಹಚ್ಚಿ ಬಿಡ್ತೀನಿ ಯಪ್ಪ ನೀ ನನ್ನ ಮದುವೆ ಮಾಡ್ಕೊಡೋದು ಬೇಡ ನೀ ನನ್ನ ಕಡೆ ದುಡಿದು ಬೇಡ ನನ್ನ ಮಕ್ಕಳ ಹೆಸರಲ್ಲೇ ನೀವು ಹೊಲ ಮನೆ ಹಚ್ಚುದು ಬೇಡ ದೋಸ್ತ ನಾ ನಿನ್ನ ಗಾವ್ ಹೋಗುದಿಲ್ಲ ಯಾವ್ದಾರ ಒಂದು ಊರ ಮಿಕ್ಕಿದ ಆಂಟಿ ಇರ್ತಾವಳ ಯಾಕಂದ್ರ ಈಗಿನ ಕಾಲದಾಗ ಆಂಟಿ ಲವರ್ಸ್ ಬಾಳ ಅದರ ಹುಡುಗಿಯರ ಮಾಡ್ತಾರ ಆಂಟಿಗೂ ಲವ್ ಮಾಡಕ್ ಅಂತ ಅಡ್ಡಾಡ್ತಾರ ಆಂಟಿನ ಲವ್ ಮಾಡಿ ಆಂಟಿಗಂತಿ ಸಂತಿ ಮಾಡ್ಕೊಂತ ಹೋಗಿ ಅಂತ ಅಲ್ಲೇ ಬಂಗಾರಿ ನಾ ನಿನ್ನ ಸೋದರ್ ಮಾವದನೆ ಸಾಕಷ್ಟು ಸಾಲಿನಿ ಕಲ್ತೀನಿ ಮುಂದ ನೌಕರಿ ಸಿಕ್ತಂದ್ರ ನಿನ್ನ ಮಹಾರಾಣಿ ಹಂಗ ನೋಡ್ಕೋತಾನೆ ಅದೇನ ಅಂತಾರಲ್ಲ ನಿನ್ನಂತ ಊರೊಳಗ ನೌಕರಿ ಕೊಟ್ರ ಮುಂದಾಗಿ ಎಣ್ಣೆ ಹಚ್ಕೊಂಡು ಹೊಯ್ಕೊತ್ತ ಹೋಗ್ಬೇಕಾಕೈತಿ ಸರಿ ನಿನಗೆಂದ ನೌಕರಿ ಸಿಕ್ಕಿರ್ಬೇಕು ದಾರಿ ಬಿಡು ನಿಂದೇ ಬಂಗಾರಿ ನನ್ನಂತ ಉಡಾಡಿ ಸರ್ಕಾರದಾಗ ಏನೂ ಬರೆಯಾಕ ಬರ್ಲವ್ರ ಊರ ಅಡ್ಡಾಡಿ ಹಳ್ಳ ಹೊಡೆದ ಉಡಾತನ ಮಾಡಿ ಉಡಾಳಿಗೆ ಹಂಗೆ ಕಟ್ಟಿರ್ತೀವಿ ಕೆಲವಷ್ಟು ಮಂದಿ ಎಮ್ ಎಲ್ ಎ ಆಧಾರ ಹಿಡದ ಕೈಯಾಶಿಕ ಕೆಂಡ್ರ ಬುಲಾವ್ರಾಗಿರ್ತಾರೆ ನಿನ್ನ ಹಗಲಿ ಸಾಲ್ಯಾಕೊಂತ ನಿಮ್ಮಂತ ಹಂಗಾಮ ಹುಡುಗಿಯರ್ ಚೀಟಿ ಹೋಗದ ಹೈಸ್ಕೂಲ್ ಮಾಸ್ತರ್ ಆಗಿರ್ತಾರ ಓಡಾಡ 80% ಇದ್ರ ಊರ್ ಉದ್ದಾರ ಮಾಡೋದು 20% ಇದ್ರ ಸರ್ಕಾರ ನೌಕರಿ ಮಾಡೋರ ಅಂದ್ರ ನಮ್ಮ ರಾಜ್ಯದಾಗ ನಿಮ್ಮಂತ ಊರ್ ಉಡಾಳರ ಅರಗಡು ಮಂದಿ ನೌಕರಿ ಮಾಡಕತ್ತಾರ ತುಂಬ್ಯಾರಡ ಬೇಡಿ ಇನ್ನೂ ತುಂಬತಾರ ಯಾಕಂದ್ರ ಶಾಣ್ಯಾಗ ಇದ್ದವಂಗ ಶಗಣಿ ಬಿಟ್ಟು ತಪ್ಪಿದ್ದಲ್ಲ ದೊಡ್ಡ ಇದ್ದವಂಗ ದರ್ಬಾರ್ ಮಾಡಿ ತಪ್ಪಿದ್ದಲ್ಲ ನಮ್ಮ ಬಿಬಿ ಪೊಲೀಸ್ ಕವಿಗಳು ತಮ್ಮ ನಾಟಕದಾಗ ಒತ್ತೆ ಒತ್ತೆ ಇದ್ದಾರ ಹಿಂದಿಲ್ಲ ನಾಳೆ ನಿನ್ನ ಮಾವ ಸರ್ಕಾರಿ ನೌಕರಿ ಮಾಡೇ ಮಾಡ್ತಾನಂತ ಸರ್ಕಾರಿ ನೌಕರಿ ಮಾರುವಂತ ನೀ ಮಾರ ಮಾರ ಯಪ್ಪ ಮಾರಿ ನೋಡ್ಕೊಂಡಿದ್ದೆ ಚೀಪ್ ಹೋಗೋದು ಮಾವಿನ ಗೊತ್ತ ಬೆಂಕಿ ಬಬಲಾದ್ಯಪ್ಪ ನಿಂತರಲ್ಲಿ ಬಂಗಾರಿ ನನ್ನ ಒಲಿವಿನ ಸಿಂಗಾರಿ ನಿನ್ನ ಕೈ ಹಿಡಿದು ಕುಣ್ಯಾಕ ತೈತಿ ಈ ಕಲಬಂಕೇರಿ ಪವರ್ ಹೋರಿ ಆಡ ಬರಲಿ ನನ್ನ ಮಂಡ ಮಗನ ಪೋರಿ ಮಂಡ ಮಗನ ಪೋರಿ ನಂದು ಚೂಪಿತ್ತು ನಮ್ಮ ಕನಕ ಸಜಯ ಕಲಮಂತೇರಿ ಊರಾಗ ಕನಕ ಸಜಯ ಕನಕ ಸಜಯ ನೆನಪ ಬರತೈತಿ ಕನಕ
ಬಚ್ಚೆ ಯಾರು ಅಡ್ಡಿಗಿಲ್ಲ, ಯಾರು ಅಡ್ಡಿಗಿಲ್ಲ. ಒಂದು ವೇಳೆ ಅಡ್ಡಿಯಾಗಿದ್ದೆ ಆದರೆ ಅವರಿಗೆ ಸ್ಮಶಾನದ ದಾರಿ ತೋರಿಸುವುದೇ ಘಟ್ಟತನದಿಂದ ಸೋತು ಹೋಗದಿರುವ ಒಳ್ಳೆತನದಿಂದ ಘಟ್ಟತನ ತೋರಿಸು. ಆ ಕೃಷ್ಣ ಹೇಳಿದ್ದಾನೆ, ಆ ಕೃಷ್ಣನ ಮಾತಿನಂತೆ ನಡೆದರೆ ಈ ಭೂಲೋಕದಲ್ಲಿ ಬದುಕುವ ಅವಕಾಶ ಯಾವನಿಗಿರುವುದಿಲ್ಲ. ದರ್ಪ ಈ ವೆಂಕಟಗೌಡಂತರ ದರ್ಪದಿಂದ ಮೆರೆದರೆ ಮಾತ್ರ ಈ ಲೋಕದಲ್ಲಿ ಬದುಕುವ ಅವಕಾಶ. ಸುಡುಗಾಡು ಸೇರೋ ರೈತನ ಮಕ್ಕಳು, ಈ ವೆಂಕಟಗೌಡನನ್ನು ಲೆಕ್ಕಕ್ಕೆ ಹಿಡಿಯದೆ ಸಕ್ಕಿನಿಂದ ಬದುಕುತ್ತಿರುವ ನಿಮ್ಮನ್ನು ನನ್ನ ಅರಮನೆಯ ಕಂಬಕ್ಕೆ ಕಟ್ಟಿ ಅಹಂಕಾರದಿಂದ ಮಾತನಾಡುತ್ತಿರುವ ನಿಮ್ಮ ದೇಹಕ್ಕೆ ಕೊಟ್ಟು ಸಿಕ್ಕ ಸಿಕ್ಕಂತೆ ಸಾಲ ವಸೂಲಿ ಮಾಡಲಿಲ್ಲ. ನನ್ನ ಹೆಸರು ಕರಜರಿಗೆ ಅವರ ಕಾವೇರಿ ಡೇಂಜರ್ ಮ್ಯಾನ್ ವೆಂಕಟಗೌಡನೇ ಅಲ್ಲ. ಈ ಹತ್ತಾರು ಅಧಿಕಾರ ವಹಿಸಿಕೊಂಡೆ
ಇನ್ನು ಈ ರೈತರನ್ನು ಜೀವಂತ ಬಿಡುತ್ತೇನ? ಸಾಲದ ಮೇಲೆ ಸಾಲ ಹಾಕಿ ಸೊರಗಿ ತಣ್ಣಾಗಿಸಿ ಸುಡುಗಾಡು ಸೇರಿಸುತ್ತೇನ. ಸುಡುಗಾಡ ಸುಡುಗಾಡ ಸೇರಬೇಕಣ. ಈ ದಣಿಗಳು ಕೊಡುತ್ತಿರುವ ಧರ್ಮ ರೇಟನ ಕಂಡ ಇವರ ಮನೆತನದವರು ಮರೆಯುವಂತಾಗಬಾರದಲ್ಲ. ಈ ದಣಿಗಳು ಕೊಡುತ್ತಿರುವ ಧರ್ಮ ರೇಟನ ಕಂಡ ಮುಂದೆ ಹುಟ್ಟುವಂತ ಮಕ್ಕಳು ಕೂಡ ತಲೆ ತಗ್ಗಿಸಿ ನಡೆಯಬೇಕು, ತಲೆ ಎತ್ತಿ ನಡೆಯಬಾರದು. ಹಣದ ರಾಶಿಯನ್ನು ಬೆಟ್ಟದ ಕರೋ ಇವಟ್ಟಲು ಸಿದ್ಧನಿರುವನು ಈ ವೆಂಕಟಗೌಡ. ನೋಡು ಪ್ರತಾಪ್, ನಾವು ಕೇಳಿದಷ್ಟು ಹಣವನ್ನು ತಂದು ಕೊಡೋ ಜನರ ಮಧ್ಯೆ ಈ ನಾಲ್ಕು ಜನ ಬಾಯಿಗೆ ಬಂದಂತೆ ಬಳಿದಿರುತ್ತೆ. ಅದಕ್ಕೆ ಅವರಿಗೆ ಚಿತ್ರಾಂಶ ಕೊಟ್ಟು ಸಾಯಿಸಿ ಬಿಡು. ಅವನು ಯಾವನು ಬಂದು ಕೇಳುತ್ತಾನೋ ನಾನು ನೋಡಿಕೊಳ್ಳುತ್ತೇನೆ. ನಿಮ್ಮ ಸರ್ವಾಸ್ತಿಯನ್ನೆಲ್ಲ ನಮಗೆ ಬರೆದ ಕೊಡಬೇಕು ಅಂತ ಅದನ್ನೆಲ್ಲ ಬಿಟ್ಟು ಅಹಂಕಾರದಿಂದ ಮಾತನಾಡುತ್ತಿರುವ ಬಡವ ನಿಮ್ಮನ್ನು ಸಾಯಿಸೇ ಬಿಡುತ್ತೇನೆ. ಇನ್ನೊಂದು ಸಾರಿ ಕೈ ಹತ್ತಿದೆ ಆದರೆ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕಿ ಬಿಡುವನು ಈ ರುದ್ರ. ರುದ್ರ ರುದ್ರ, ನೀನೇಕೆ ಇಲ್ಲಿಗೆ ಬಂದೆ? ಇದು ಈ ವೆಂಕಟಗೌಡನ ಮನೆ. ಈ ಮನೆಯೊಳಗೆ ನಿನಗೆ ಬರುವುದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ಸುಮ್ಮನೆಯಿಂದ ಹೊರಟು ಹೋಗು. ಇಲ್ಲ, ಇವರಿಗಿಂತ ಮುಂಚೆ ನಿನ್ನ ಹಣ ನೋಡಬೇಕಾಗ್ತದೆ. ಈ ಊರ ಜನ ನನ್ನ ಹಣ ಉರುಳಿದರ ಚಿಂತೆ ಇಲ್ಲ. ನಿಮ್ಮಲ್ಲಿ ಇರ್ತಕ್ಕಂತ ಮದ ಎಂಬ ಮತಾನೆಯನ್ನು ಹಣಗೇರಿಸಿ ಪರರ ಐಶ್ವರ್ಯವನ್ನು ಹಡಿದು ಅಹಂಕಾರದಿಂದ ಮಾತನಾಡುತ್ತಿರುವ ನಿಮ್ಮ ಗರ್ವವನ್ನು ಬರೆದು ನಿಮ್ಮ ಕಪಿ ಮುಷ್ಟಿಯಲ್ಲಿ ಸಿಕ್ಕ ಈ ರೈತರನ್ನ ರಕ್ಷಿಸಿಕೊಂಡು ಹೋಗುತ್ತೇನೆ. ರಕ್ಷಿಸಿಕೊಂಡೇ ನಿನಗೆ ಧೈರ್ಯ ಇದ್ದರೆ ನೇರವಾಗಿ ಬಾ. ನಿನಗೆ ದಮ್ಮಿದ್ರೆ ಈ ಪ್ರತಾಪ ಸಿಂಹನಿಗೆ ತಟ್ಟಿವ. ಅದನ್ನೆಲ್ಲ ಬಿಟ್ಟು ಪರರ ಚಿಂತೆ ಮಾಡಿ ನೀನು ಚಿತಾರ ಬಿಡಿದೆ ಈ ಅಮದೋತರ ಕೈಯಲ್ಲಿ. ನಿಮ್ಮಂತ ಯಮದೂತರನ್ನ ತೆರವು ಮರು ಮಾಡಿ ರೈತರ ಕೊರಳಿಗೆ ಕಟ್ಟಿ ಜಗುವ ಆ ನಿಮ್ಮ ಸರಪಳಿಯನ್ನ ಮರಳು ನಿಮ್ಮ ಕೊರಳಿಗೆ ಕಟ್ಟಿ ಸುಟ್ಟು ಹಾಕಲು ಸಿದ್ಧನಾಗಿ ಬಂದಿರುವನು ಈ ರುದ್ರ. ಏ ಮಗನ ರುದ್ರ, ನಿನ್ನದು ಅತಿ ಆಯಿತು ಮಗನೇ. ಇನ್ನೊಂದು ಮಾತು ಹೆಚ್ಚಿಗೆ ಆಡಿದರೆ ಜಾಡಿಸುವ ಜನ. ಏನು ಬಡವ ಬಂದಿದ್ದಾನೆ ಹೊಗಳೆ ಹೋಗುತ್ತಾನೆ ಅಂದ್ರೆ ಸುಮ್ಮನೆ ಕೈಬಿಟ್ಟರೆ ಈ ವೆಂಕಟಗೌಡ ನನ್ನ ಸುಟ್ಟು ಹೋಗುತ್ತೇನೆ ಎಂದು ಹಕ್ಕಿನಿಂದ ಮಾತಾಡಿ ಅನ್ನೋದೇ ಕತೆ. ಪ್ರತಾಪ್ ಕಟ್ಟಿ ಹಾಕು ಇವನಪ್ಪನನ್ನು, ಅದೇನು ಕಿತ್ತುಕೊಳ್ತಾನೋ ಕೆತ್ತುಕೊಳ್ಳಲಿ.
ನಿನ್ನ ಜೀವನ ಧನ್ಯರ ಧನ್ಯರ ಈ ಮಕ್ಕಳ ಕಟ್ಟಿ ಹಾಕಿ ಸಂಭ್ರಮದಾಗ ಒಂದ ಗೆಚ್ಚಿಗೆ ಬಸಂಡಿ ಬಾ ಅಂತೇಳಿ ಒಂದ ಸಾಂಗ್ ಹಾಕ್ರಿ. ನೀವು ಮಾಡುವ ಹಲ್ಲು ಕಟ್ಟು ವ್ಯವಹಾರವನ್ನು ತೂಳಿ ಪಟ್ಟ ಮಾಡಲು ನಿಮ್ಮ ಮನೆ ಒಳಗೆ ಬಂದು ನಿಮ್ಮ ಎದುರಿಗೆ ತೊಡೆ ತಟ್ಟಿ ನಿಲ್ತಾನ. ರುದ್ರಣ್ಣ ಈ ವಿಷಯ ಆ ರಾಯ ಯಾವ ಮಗ ಹೇಳಿದಪ್ಪಣ್ಣೆ ಒಂದು ಕೊಂಬ ತಚ್ಚೆ ಲೆಕ್ಕ ಹೇಳು ಮೊದಲ ಎಂದೈತೆ ಲೆಕ್ಕ ತಂದ ಪಕ್ಕ ಬರ್ಸ್ಕೊಳ್ಳಿ ಈಗ ಅವ್ರದ ಆಮೇಲೆ ಐತೆ ಲೇ ಉಚ್ಚವರ್ಗಿ ರುದ್ರ ಈ ವಿಷಯ ಹೋದ ಅವ್ರ ಮುಂದೆ ಕಿಶ ಕುಯ್ದಪ್ಪ ನನ್ನ ಕೇಳಿದ್ರೆ ನಾ ಹೇಳ್ತಿದ್ನಲ್ಲ ಹಂಗಲ್ ಓದಮ್ಮ ರುದ್ರನಾದ ಈ ಮನೆಗೆ ಆ ರಾಯ ಬರೋದಕ್ಕಿಂತ ಮುಂಚೆ ನೀನ್ ಅವ್ರ ಕರ್ಕೊಂಡ್ ಹೋಗಿಬಿಡ ನಮ್ಮ ದನಿಯಾರಿಗೆ ನಾನು ಹೇಳ್ತೇನೆ ದನಿಯಾರ ಇವ್ರನ್ ಬಿಟ್ಟು ಬಿಡ್ರಿ ಅಪ್ಪ ಆ ರಾಯ ಬಂದ್ರ ಸುಳ್ಳ ಎಡವಟ್ಟಾಗ್ತತಿ ಚರಣನೆ ಮಗನೆ ಈ ಗೌಡನ ಮನೆಯೊಳಗೆ ಬರುವುದಕ್ಕಿಂತ ಮುಂಚೆ ಆ ರಾಯನ ದೇವನ್ನು ಧ್ವಂಸ ಮಾಡಿಬಿಡುತ್ತೇನೆ ಹುಡುಕಾಡಿದರೆ ಅವನ ಬೂದಿಸಿಗಬಾರದು ಈ ಊರ ಜನರಿಗೆ ಆ ರೀತಿ ಮಾಡುತ್ತೇನೆ. ಬ್ಯಾಡ್ರಿ ಧನ್ಯರ ಬ್ಯಾಡ್ರಿ ಅವನ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ ಮೊನ್ನೆ ತಿಂಗಳದಿಂದ ಆ ನಮ್ ಜುಮಣ್ಣಾರ್ ಮಂಜಪ್ಪಣ್ಣದನಲ್ಲ ದಿನ ತಾಂಡೆ ಕೋಯ್ ಸೆರೆ ಕುಡಿದು ಬಂದ ಮನೆ ಅಣ್ಣಾರ್ ಜೋಡಿ ಜಗಳ ಮಾಡ್ತಿದ್ದ ಇಡೀ ಊರ ಒಣೆ ಅಣ್ಣ ಮಂದಿ ಹೇಳಿದ್ರು ಆಮೇಲೆ ಗಂಡಸಿನ ಕೇಳಿದ್ದಿಲ್ಲ ಆ ರಾಯ ಬಂದ್ ಒಂದ ಸರದ ನೋಡ್ರಿ ಅವತ್ತ ನಮ್ಮೂರು ಡಾಕ್ಟರ್ ಸಾಹೇಬರ ಆಸ್ಪತ್ರೆ ಸೇರಿದ ಇವತ್ತಿಗಾರು ಮನೆ ಸೇರಿಲ್ರಿ ಅಪ್ಪ ಅವನು ಹೊಡೆತ ತಿನ್ನುದು ಒಂದ ಸಾತ್ ತಗೋದು ಒಂದ
ನಾ ಏನು ಬರೋಲ್ರಿ ಅಪ್ಪ, ನೀವು ಇತ್ತಾಗ ಹೋರಿ, ನಾ ಇತ್ತಾಗ ಹೋಗ್ತೀನಿ, ನೀವ ಸಾಯಿರ ಅಲ್ಲೇರಿ ಹೇಳಿದ್ರೆ ಇದು ಮೂವತ್ತು ನಾಡಿ ಭಯದ ಬೀಜನ ಮೆತ್ತಲು ಬರಬೇಡ. ಈ ಗರುಡರ ನೆಲಲು ಆ ರಾಯ ಅಷ್ಟೇ ಅಲ್ಲ, ದೋಲ್ಪಾಯುಗದ ಭೀಮನಂತ ಶಕ್ತಿವಂತ ಬಂದರು. ಅವರನ್ನು ಸೀಳಿ ರಕ್ತ ಕುಡಿಯ ವೀರಾದಿವಿರಲ್ಲ ಅಂದಾಗ ಈ ಗೌಡರದವ್ರ ಜನ್ನಿನ ಮುಂದೆ ಆ ರಾಯಣ್ಣನ ಅರ್ಭಟ ಎಲ್ಲಿಗೆ ನಮಸ್ಕಾರ ಧನಿವಂತ ಧನಿಕರಿಗೆ. ಓಹೋ ರಾಯ ಬಾರಯ್ಯ, ಸಂಗೊಳ್ಳಿ ರಾಯಣ್ಣಂತೆ ಕಟ್ಗ ಕಟಾರಿನ ಹಿಡಿದುಕೊಂಡ ನನ್ನೊಡನೆ ಯುದ್ಧಕ್ಕೆ ಬರ್ತೇನೆಂದು ನಾನು ತಿಳಿದುಕೊಂಡರೆ ಉರಿಗಾರನಂತೆ ಕೊಡಲಿಡಿದು ಬಂದಿರುವೆಲ್ಲ ಈ ತಣಿಯೊಡನೆ ಕಟ್ಗ ಹಿಡಿದು ಯುದ್ಧ ಮಾಡುವುದಕ್ಕೆ ಭಯ ಬಂತೇಳಲೇ ಮಗನೇ ಭಯ. ಕಟ್ಗ ಹಿಡಿದು ಯುದ್ಧ ಮಾಡುವುದಕ್ಕೆ ನೀನೇನು ಮಹಾಪರಾಕ್ರಮಿಣಿ ಅಲ್ಲ, ಮೂರು ಲೋಕದ ಗಂಡ ಅರ್ಜುನನೇ ಅಲ್ಲ, ಇನ್ನೇ ದುಷ್ಟ ಬ್ರಿಟಿಷರು ಸಂಹಾರ ಮಾಡುವುದಕ್ಕೆ ಆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಉಪಯೋಗ ಮಾಡಿದ್ದು ಕಟ್ಗ. ರೈತರ ವಿರುದ್ಧ ಅನ್ಯಾಯ ಮಾಡುವ ನಿಮ್ಮಂತ ದುಷ್ಟರ ವಿರುದ್ಧ ಈ ಕಲಿಯುಗದ ರಾಯ ಹಿಡಿದಿರ್ತಾನೆ. ಈ ಹರಿತವಾದ ಕೊಡಲು ಹರಿತವಾದ ಕೊಡಲಿ ಲೇರಯ್ಯ ಕೈಯಲ್ಲಿ ಕೊಟ್ಲಿ ಹಿಡಿದ ಮಾತ್ರಕ್ಕೆ ನೀನೇನು ಕೊಂಡ ಪರಿಸರಗಳಿಲ್ಲ, ಗೊತ್ತು ಗುರಿ ಇಲ್ಲದ ಈ ಜನರ ಪರ ವಹಿಸಿ ಮಾತನಾಡಲು ಬಂದಿರುವಲ್ಲ, ನೀನೇನು ರೈತ ಸಂಘದ ಅಧ್ಯಕ್ಷನ ಇಲ್ಲ ಸದಸ್ಯನ? ರೈತ ಸಂಘದ ಅಧ್ಯಕ್ಷನು ನಾನಲ್ಲ, ಸದಸ್ಯನು ನಾನಲ್ಲ. ಬೆವರು ಸುರಿಸಿ ಶ್ರಮ ವಹಿಸಿ ಇಡೀ ಸ್ವಕ್ಕೆ ದುಡಿದು ಅಣ್ಣ ಹಾಕುವ ರೈತನ ಮಗ ನಾನೇ. ಅಂತ ರೈತರನ್ನು ಕಟ್ಟಿ ಹಾಕಿ ಅವರ ಹಣ ವಸೂಲಿ ಮಾಡುವುದಕ್ಕೆ ನೀವೇನು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ತಹಸೀಲ್ದಾರ ಅಥವಾ ತಲಾಟಿನ? ಗಿರಿದಾವರ ಅಷ್ಟೇ ಯಾಕೆ ಈ ತಾಲೂಕಿನ ತಹಸೀಲ್ದಾರ್ ಸಮೇತ ನಾವು ಹೇಳಿದಾಗೆ ಕೇಳಿಕೊಂಡು ಬಿದ್ದಿರುವಾಗ ನೀನೆಷ್ಟರ ಮನೆಗೆ ಮಗನೇ ಸುಮ್ಮನೆ ನಿಂದ ಹೊರಟು ಹೋಗುವ ಇಲ್ಲ, ನಿನ್ನನ್ನು ಇದೇ ರೀತಿ ಕಟ್ಟಿ ಹಾಕಿ ನಿನ್ನ ಹಣ ವಸೂಲಿ ಮಾಡಬೇಕಾಗುತ್ತದೆ. ಯಾತ್ತರ ಮಗನೇ ನಯವಂಚಕನಾಗಿ ಮೆರೆಯುತ್ತಿರುವ ನಿನಗೆ ಇಷ್ಟೊಂದು ಪವರ್ ಇದೆ ಅಂದರೆ ಹೆಗಲ ಮೇಲೆ ಕೊಡಲಿ ಹೊತ್ತು ಮಳೆಗಾಲನನ್ನು ಗುಡ್ಡೆ ಬೆಟ್ಟದಲ್ಲಿ ಕುರಿ ಮೇಯಿಸಿ ಬರುವ ಸಿಡಿಲು ಗುಡಿಲಿಗೆ ಎದರದೆ ಸಾಕಷ್ಟು ಕುರಿ ಹಾಲು ಕುಡಿದು ಊರಿಗೆ ಮೆಕ್ಕಿನಂತ ಈ ರೈತನ ಮಗ ರಾಯವ ಎಷ್ಟಿರಬಾರದೇ ಮಗನ ನೀನು ಕಟ್ಟಿ ಹಾಕಿದ ರೈತರನ್ನು ನಾನು ಬಿಡಿಸಿಕೊಂಡು ಹೋಗುತ್ತೇನೆ. ನಿಮ್ಮಲ್ಲಿ ಧೈರ್ಯ ಎಂಬುದಿದ್ದರೆ ಬರಲೇ ಮಕ್ಕ ಇಲ್ಲಿ ರಾಯಣ್ಣನ ಎದುರಾಗಿ ಬಾಯಿ ಸ್ವಲ್ಪ ನಿಂತ್ಕೊರಲ್ಲ ಆ ರಾಯಣ್ಣ ಅಷ್ಟು ಎದುರು ಅಂತ ತಿಳ್ಕೋಬೇಡ್ರಿ. ಸುಮ್ಮನ ಯಾಕ ಕರ್ಕೊಂಡ್ ನೆಂಟಾಣ್ ಹೋಗ್ಲಿ ಬಿಡ್ರಿ, ಯಾಕೆ ಸುಳ ಶಡುತ್ತೂರ ಅವ್ನ ಕೈಯಾಗ ಲೇಗಡ ನಾವು ಕೊರವರು ಹುಡುಗರ ಯಾರು ತಂಟೆಗೆ ಹೋಗವರಲ್ಲ. ಸಾವು ಕಾಲ್ ಮುಂದೆ ಬಂದ್ಲು ಸುನಾಮಿನೇ ಸೈಡ್ ಹೊಡೆಯರ ನಮ್ದೇ ಹತ್ತಿರಲ್ಲ ಈಗ್ಲೇ ಇವಾಗ್ಲೇ ಸಾಡ
ಕಂಡು ಹೋದ, ನಾನೇನು ಮಾಡಿದೆ ಅಂತ ತಿಳ್ಕೋಬೇಡ ಮಗನ. ಯಾರ್ಯಾರ ಹಣ ಎಷ್ಟೆಷ್ಟು ವಸೂಲಿ ಮಾಡಿದ್ವು ಅದನ್ನು ಕೊಟ್ಟು ಬಿಡು. ಇಲ್ಲವಾದರೆ ರೈತರನ್ನು ಕರೆಸಿ ಈ ನಿಮ್ಮ ಮನೆಗೆ ಮುತ್ತಿಗೆ ಹಾಕಿಸ್ತೇನೆ. ಬಾಲು ಆಚಾರ ಮಗನೇ ಬರುತ್ತೇನೆ. ರುದ್ರ ರಾಯ ಇನ್ನ ಮೇಲೆ ಇದ್ದೀವರ ಹೋಳಿ ಹಬ್ಬ. ರೈತರನ್ನು ತಮ್ಮ ಕಾಲ ಕಸ ಮಾಡಿ ಜೈ ಜವಾನ್ ಜೈ ಕಿಸಾನ್ ಅನ್ನುವ ಮಾತನ್ನು ಮರೆತು ತಮ್ಮದೇ ದೌರ್ಜನ್ಯ ತೋರಿಸುತ್ತಿದ್ದಾರೆ. ಇವರನ್ನು ಇಷ್ಟೇ ಬಿಟ್ಟರೆ ರೈತರನ್ನು ಸರ್ವನಾಶ ಮಾಡಿ ಬಿಡುತ್ತಾರೆ. ಇವರಿಗೆ ಒಂದು ದಾರಿ ತೋರಿಸುತ್ತಾರಕ. ರೈತರಿಗೆ ನೆಮ್ಮದಿ ಇಲ್ಲ. ನೇಗೌಡ ಈ ರುದ್ರ ರಾಯನನ್ನು ಏನು ಮಾಡಲು ಸಾಧ್ಯವಿಲ್ಲ. ಬಾ ರಾಯ ಹೋಗೋಣ.
ಮಕ್ಕಳ ನೋಡ್ರಿ ನಾ ಹಿಂಗ ಅಂದಾನ ಅಂತೇಳಿ ನೀವ್ ಇಲ್ಲಿ ಗೊತ್ತಾರ ಅವ್ನ ಮುಂದೆ ಯಾರ ಹೇಳಿದ್ರಿ? ನಾಳೆಗಿನ ಅವ್ರ ಮನೆ ಕೆಲಸಕ್ಕ ಬರ್ಕೊಲ್ಲ ಮಗ ಗೌರ್ನನ್ನ ಹೇಳ್ತ ನಿಮ್ಗೆ ಈಗ ಯಾರ ಹೇಳಿದ್ರ ನಾಳೆಗೆ ಹೇಳ್ತ ನಿಮ್ಗೆ ನಾನು ಬರ್ತೀನಿ ಎಪ್ಪ ದೈವ ಹೋಗ್ ಬರ್ಲ ಹಾಕೊಂಡು ಇಲ್ಲೇ ಕುಂದ್ರೆ ಸರಿ ಸಾಗ ಕಾದೆ ಐತಿ ಮತ್ತೆ ಯಾರ ಎದ್ದು ಹೊಂಟ್ರ ಪಾತ್ರ ಇಲ್ಲೇ ಕುಂದ್ರೆ ಹಾಳೆ ಬರ್ತೀನಿ ನಮಸ್ಕಾರ ಅಪ್ಪ ಹಾಕಿನ ಧನ್ಯರ ಹೆಂಡತಿಯ ಸೆಣಗನ್ನು ಹಿಡಿದುಕೊಂಡು ಎತ್ತ ತಂದ ತಾಯನ್ನು
ಮಗುವನ್ನೇ ಮರೆತು ಅಂಬಡಿಯಲ್ಲಿ ಬಂದು ಸಂಜೆಯನ್ನೇ ಕಾಮದಾಟಕ್ಕೆ ಕರೆದೊಯ್ಯುವ ಕಾಮುಕರಣ್ಣರಿಂದ ತುಂಬಿದ ಈ ಪ್ರಪಂಚದಲ್ಲಿ ಪಾಪ ದೇವರಂತ ಕಂಡರನ್ನೇ ಇಂತ ಕಿಕ್ಕಿ ಮೇಲ್ನೆ ಮಜಾ ಮಾಡಿ ಬಂಡೆ ಹೆಣ್ಣುಗಳಿಂದ ಹೆಚ್ಚಾಗಿದೆ ಈ ಕಲಿಯುಗದಲ್ಲಿ ಪಾಪ ಹಾಗಾದರೆ ಇದೊಂದು ಪಾಪಿಗಳ ಲೋಕ ಈ ಪಾಪಿಗಳ ಲೋಕದಲ್ಲಿ ನಾನೊಂದು ಪುಣ್ಯದ ಕೆಲಸ ಮಾಡಿ ಆ ಸಾಮ್ರಾಟ ಅಶೋಕ ಚಕ್ರವರ್ತಿ ಅಂತೆ ನನ್ನ ಹೆಸರು ಇತಿಹಾಸದಲ್ಲಿ ಹೆಸರು ಉಳಿಸದಿದ್ದರೆ ಚಲವಂತನನ್ನೇ ಚಕ್ಕಾಬಿಕ್ಕಿ ಮಾಡಿ ಸುಡಿಗಾಡು ಸೇರಿಸುವ ಚಕ್ರವರ್ತಿ ಬಾಯಲ್ಲಿ ಏನು ಆಟ ಕೊಡ್ತಿದೆಯಲ್ಲ ಹೌದು ಇಂದು ತಿಂದ ಮಕ್ಕಳು ಹಾಗೆ ಆಡ್ತಾ ಇದೆಯಲ್ಲ ಈ ಸುರಲೋಕದ ಸೌಂದರ್ಯವತೆಯನ್ನು ಕಂಡು ಬೆರೆದಲ್ಲಿ ಹೋದೆಯ ನೀನು ಸೌಂದರ್ಯ ಕುಂಕುಮದ ಭತ್ತನ್ನು ಇಟ್ಟು ಕೆಲಬಾಗಿಸಿ ನಡೆಯುತ್ತಾರಲ್ಲ ಅವರು ಈ ನಿಜವಾದ ಕಾಂತಡ ನಾಡಿನ ಸೌಂದರ್ಯ ಅಂತೀಯರು ನಿನ್ನ ಹಾಗೆ ಕೊಡೆ ಕಾಣಿಸಿ ಎಲೆ ಎದ್ದು ತೋರಿಸಿ ಈ ಪಡ್ಡಾಡಿಗಳಿಗೆ ಹುಚ್ಚನ್ನು ಇರಿಸಿ ಈ ನಾಡಿನ ಸಂಸ್ಕೃತಿಯನ್ನು ಹಾಳು ಮಾಡುವ ನೀನು ಸೌಂದರ್ಯವತಿಯಾಡು ಮಾತನಾಡು ನಾನು ಗೊತ್ತ ಸುತ್ತಿರುವ ಹಳ್ಳಿಗಳನ್ನಾಡುವ ಈ ಊರ ವೆಂಕಟ ದೇಸಾಯಿ ಗೌಡರ ಮುತ್ತಿನ ಸೊಸೆ ನಾನು ಇಬ್ಬರು ಮಾವಂದ್ರ ಮಧ್ಯದಲ್ಲಿ ಬೆಳೆದ ಮುತ್ತಾದ ಬೆಳಗಿದ ಅರಗಿನಿ ರಂಗನಾಯಕಿ ರಜನಿ ನಾನು ರಜನಿ ನೀನು ರಂಗ ನಾಯಕಿ ಆದರೇನು ಈ ನಾಟಕದ ಕಳನಾಯಕಿ ಆದರೇನು ವಾಹ್ ಏನು ನಿನ್ನ ಹೇರ್ಸ್ಟೈಲ್ ಕೋಟಿಗೆ ಹಾಕಿರೋ ಕೂಲಿಂಗ್ ಗ್ಲಾಸ್ ತಲೆ ಮೇಲೆ ಕೆಳಗೆ ಫಿಟ್ ಆಗಿರೋ ಟಿ ಶರ್ಟ್ ನಮ್ಮಂತ ಹೆಣ್ಮಗಳನ್ನು ಚೆತ್ತ ಚಂಚಲನ ಮಾಡಿ ಬೆನ್ನತ್ತಿ ಓಡಿ ಬರ್ಬೇಕನ್ಸುತ್ತದೆ ನಿಮ್ಮಂತ ಫ್ಯಾಷನ್ ಲೇಡಿಯರ ಗಲ್ಲವನ್ನು ಕಾಕಬೇಕೆಂದು ಏ ನಾಯಿ ಮುಚ್ಚ ಬಾಯ್ನ ಈ ಸುರಲೋಕದ ಸೌಂದರ್ಯವಂತ ಗಲ್ಲವನ್ನು ಕೊಚ್ಚ ತಿರುವಿನಂತ ಮುಂದೆ ಬಂದಿದ್ದೆ ಆದ್ರೆ ನಿಂತ ಜಾಗದಲ್ಲೇ ನಿನ್ನನ್ನು ಸುಟ್ಟು ಹಾಕಬಲ್ಲಲು ಈ ರಣಚಂಡಿ ರಜನಿ ರಣಚಂಡಿ ರಜನಿ ಚಕ್ರವರ್ತಿ ಸಾವಿರಾರು ಜನ ಸೊಂಟರ ಗಾಳಿ ಅಂತೆ ಮೈ ಮೇಲೆ ಬಂದರು ಪಕ್ಕದವರ ರೊಟ್ಟಿ ಹಣ್ಣೆ ತೆಗೆದು ರಾತ್ರ ಒಳಗೇರಿಸಿದ ಸಾಮ್ರಾಟ ನಾನು ನಾನೆಂದು ಹೆಣ್ಣಿಗೆ ಆಸೆ ಪಡೋನಲ್ಲ ಅದರಲ್ಲೂ ಎತ್ತವರಿಗಾಗಿ ಪ್ರಾಣ ಕೊಡುತ್ತೇನೆ ಸ್ನೇಹಿತರಿಗೆ ನನ್ನ ರಕ್ತವನ್ನು ಕೊಡುತ್ತೇನೆ ಹಸಿದು ಬಂದವರಿಗೆ ಅನ್ನ ಕೊಡುತ್ತೇನೆ ನನ್ನಂತವರಿಗೆ ನಾನು ಹರಕು ತಪ್ಪಲು ಸಾಕಿರೋದಿಲ್ಲ ಅದರಲ್ಲೂ ರೋಜ ಲಿಪ್ಟಿ ಕಚ್ಚಿಕೊಂಡು ಸೋಗ
ಸುಮ್ಮನೆ ಚಕ್ರವರ್ತಿ, ಯಾವ್ದು ಯಾವ್ದು ನಿನ್ನ ಸಂಸ್ಕೃತಿ? ಈ ನಿನ್ನ ಸಂಸ್ಕೃತಿಯನ್ನ ನಿನ್ನ ಮನೆಯಲ್ಲಿರುವ ಅಷ್ಟ ತಂಗಿಯರಿಗೆ ಕಲಿಸು. ಇದು ನನ್ನ ಇಷ್ಟ, ನನಗೆ ಸಂಸ್ಕೃತಿ ಪಾಠ ಕಲಿಸೋದಕ್ಕೆ ನೀನ್ಯಾರು? ಹಾಗಾದರೆ ನೀನು 5-10 ಸಾವಿರಕ್ಕೆ ಮೈ ಮಾರಿಕೊಳ್ಳುವಲ್ಲ ಆಚಿನಲ್ಲಿ ಗಿರಾಕಿ ಅನ್ಸುತ್ತೆ. ಚಕ್ರವರ್ತಿ, ಈ ಚಕ್ರವರ್ತಿ ಮೇಲೆ ಕೈ ಎತ್ತುವಷ್ಟು ಕಬ್ಬಾಗಿದೆ. ನಾನು ಮನಸ್ಸು ಮಾಡಿದರೆ ನೀನು ತೊಟ್ಟ ಬಂದು ಅರ್ಧ ಬಟ್ಟೆ ಸಹಿತ ಕಳಚಿಲ್ಲ ಈ ಚಕ್ರವರ್ತಿ ಮುಂದೆ. ಏ, ನೀವು ಪ್ಯಾಸೇಜ್ ಮಾಡಿ ಯಾವ ಸಾಧನೆ ಮಾಡಿದ್ದೀರಾ? ಈ ನಿನ್ನ ಅರಕ ಬ್ರಾಕಿಗಿರುವ ವ್ಯತ್ಯಾಸವಾದರೂ ಗೊತ್ತಾ ನಿನಗೆ? ಇಲ್ಲ ಚಕ್ರವರ್ತಿ, ಆ ಸೀರೆಯನ್ನು ಒಟ್ಟುಕೊಂಡು ದ್ವಾಪರ ಯುಗದ ಆಚೆಯಂತೆ ಕಾಣಲು ಬಯಸುವವಳಲ್ಲ ಈ ರಂಗನಾಯಕಿ ರಜನಿ. ದೊಡ್ಡ ಬಟ್ಟೆ ಹಾಕಿಕೊಂಡು, ಲೇಟೆಸ್ಟ್ ಬಟ್ಟೆ ಹಾಕಿಕೊಂಡು ಈ ಕರ್ನಾಟಕದ ಇತಿಹಾಸದಲ್ಲೇ ಹೆಸರು ಮಾಡುವವಳು ನಾನು. ವಿಶ್ವದ ಸುಂದರಿ ಏ ರಜನಿ, ಇತಿಹಾಸದಲ್ಲಿ ಹೆಸರು ಉಳಿದಿದ್ದು ಸೀರಿದೆ ಹೊತ್ತು ನೀನು ತಟ್ಟ ಬಂದಂತ ತುಂಡು ಬಟ್ಟದಲ್ಲ. ಕಣ್ಣು ಗಚ್ಚೆಣ್ಣೆ ಹಾಕಿ ಪಾಂಡ ಬಿಡಿಸಲು ಉಂಡ ಅಣ್ಣೆ ತೆಗೆದು ಕಿತ್ತೂರು ರಾಣಿ ಕೀರ್ತಿ ಬೆಳಗಿನ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ್ದು ಸೀರಿದೆ ಹೊತ್ತು ನೀನಾಗೆ ಮೈ ಕಾಣುವ ಕಾಂಚಿ ಪಿಂಚಿ ಡ್ರೆಸ್ ಅಲ್ಲ. 14 ವರ್ಷ ದೇಶ ನಾಳಿ ಇಂದಿರಾ ಗಾಂಧಿ ಹುಟ್ಟಿದ್ದು ಸೀರೆಯೇ ಹೊರತು ಕಸಿ ಚಕ್ಕಿದರೆ ಕಳಚಿ ಬೀಳುವ ಚೂಡಿ ಅಲ್ಲ. ಜನ್ಮದಿಂದ ಹಲವಾರು ಜನ ರೋಗ ರುಜಿನ ಕಳೆದು ಶ್ರೀಟಿಗೆ ಭೀಮಾಂಬಿಕಾ ದೇವಿ ಹುಟ್ಟಿದ್ದು ಸೀರೆಯೇ ಹೊರತು ನೇನಾಗೆ ಉಕ್ಸ್ ಕಳಚಿ ಬೀಳುವ ಪ್ರಾಕಲ ಅಂದಾಗ ನೀನಲ್ಲಿ ಬರ್ತೇ ನಿನ್ನ ಹೆಸರು ಉಳಿಯುವುದು ಒಂದೇ ವೆಂಕಟಗೌಡರು ಸೊಸೆ ಅರ್ಧ ಬರ್ಧ ಬಟ್ಟ ಉಂಟು ಸೋಗು ಮಾಡುವ ಸೂಳ ಎಂದು. ಎಲ್ಲ ಚಕ್ರವರ್ತಿ, ಈ ನಿನ್ನ ನಾಲ್ಗೆಯನ್ನು ಹೆಣತದಿರಲಿ. ಬ್ರಾಹ್ಮಣ ಕೊಚ್ಚದಿಂದ ಸೃಷ್ಟಿಯಾಗಿ ಬಂದಿರುವ ಈ ಸುರಲೋಕದ ಸೌಂದರ್ಯವತಿಗೆ ಸೂಳ ಎಂದು ಮಾತನಾಡುವೇನು? ನಿಂತ ಜಾಗದಲ್ಲೇ ನಿನಗೆ ಸವಲು ಹಾಕುತ್ತೇನೆ ಕೇಳು. ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಲೇಟೆಸ್ಟ್ ಬಟ್ಟೆ ಹಾಕಿಕೊಂಡು ವಿಶ್ವದ ಸುಂದರಿ ಅಂತ ಹೆಸರು ಮಾಡಲಿಲ್ಲ ಅಂದ್ರೆ ರಣರಂಗದಲ್ಲಿ ನಿಂತು ರಣಕ ಹೊರೆ ಉದುವ ರಾಜ ನಿನ್ನೆ ಅಲ್ಲ. ಮೈಂಡ್ ಇಟ್. ಮತ್ತೇಕೆ ನನ್ನನ್ನು ತಡೆದು ನಿಲ್ಲಿಸುತ್ತೀಯ? ನಿನ್ನ ಬೋಧನೆಯ ಮಾತನ್ನು ಕೇಳಿದ್ರೆ ನನ್ನ ಮೈಯೆಲ್ಲ ರೊಚ್ಚಿಗೇಳುತ್ತದೆ. ಹಚ್ಚಿಗೇಳ್ತಿರುವ ನಿನ್ನ ಮೈಗೆ ನನ್ನ ಮೈಯನ್ನು ಹಚ್ಚಿ ನಾತ್ತಗೆ ಮಾಡಿ ಕಳಿಸುವೆ ಬಾ ನನ್ನ ಮನೆಗೆ. ಅಂದ್ರೆ ನನ್ನ ಶೀಲದ ಮೇಲೆ ಕಣ್ಣು ಹಾಕಿರುವೆ ನೀನು? ನಿನ್ನಂತ ಸೊಬಗಿನ ಸುಂದರಿಯನ್ನು ಕಂಡು ಕಾಮದ ಪಿತ್ತನ್ನು ನೆತ್ತಿಗೆಸ್ಕೊಳ್ಳು ಕಾಮಕನ ಲಾಯಿ ಚಕ್ರವರ್ತಿ. ಉಕ್ಕಿನಂತಿರುವ ನಿನ್ನ ಸಕ್ಕಿನ ನುಡಿಗೆ ತಕ್ಕ ಪಾಠ ಕಲಿಸೆ ಎಬ್ಬಿಸಿ ಎದೆ ಒಪ್ಪಿಸಿ ಹೋಗೋ ನಿನ್ನಂತ ಬೆನ್ನಾಡ್ಗಿತ್ತಾರ ನೋಡ್ರಿ. ನಾನೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು, ಅದಕ್ಕೆ ತಂಪಿನಂತೆ ಬೀಸುವ ಈ ಪಾದ ಗಾಳಿಯಲ್ಲಿ ಸಂಪಾದ ಹಾಡುವರು ಅಂಬಿ ಬರಲಿ. ಈ ನಿನ್ನ ಮಧುರ ಕಂಠದಿಂದ ಏನು ನಾನು ನಿನ್ನ ಕೈ ಹಿಡಿದು ಹಾಡಿ ಕುಡಿಯಬೇಕಾ? ನೋ, ಅದೆಂದಿಗೂ ಸಾಧ್ಯವಿಲ್ಲ. ಯಾಕೆ ರಜನಿ, ನನಗೇನು ಪರ್ಸನಾಲಿಟಿ ಇಲ್ವಾ, ಪಾಯಿಂಟ್ ಇಲ್ವಾ, ವೇಟ್ ಇಲ್ವಾ, ಅಥವಾ ಈ ನಿನ್ನ ಸಹಜಿಗೆ ಹೊಂದಿಕೊಳ್ಳಲ್ವ? ಬೇಡ ಬೇಡ, ನೀ ಹೇಳಿದಾಗೆ ಖಂಡಿತವಾಗಿಯೂ ನಾನು ಹಾಡಿ ಕುಳಿತೇನೆ. ಆದ್ರೆ ನನ್ನ ಮೈ ಮೇಲೆ ಮಾತ್ರ ಬರಬೇಡ ಅನ್ನಿದು. ಶುರು ಮಾಡು ನಿನ್ನ ಮಧುರ ಕಂಠವನ್ನು.
ಕುಳಿತಿದ್ದೇನೆ, ನಾನೀಗ ಬರ್ತೇನೆ. ಆದ್ರೆ ದನ ಕರುಗಳ ಗತಿ ಹೇಗಿರಲಿ? ಹಾಗೆ ಜನರಿಗೆ ತಿಳಿಯಲಾಗಿದ್ದಾರೆ. ಯುವತಿ ಕೈಯಲ್ಲಿ ಹಣ ಹಿಡಿದು ಹಳ್ಳಿ ಹಳ್ಳಿ ತಿರುಗಿದರು, ಮೇವು ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ ರೈತರು ಲಕ್ಷ ಎರಡು ಲಕ್ಷ ಎತ್ತುಗಳನ್ನು ಕಟ್ಟಿ ಒಟ್ಟು ಮೇವು ಇಲ್ಲದೆ ಬಾಯಿ ಇಲ್ಲದ ಪ್ರಾಣಿಯ ಪಾಪ ಕಟ್ಟಿಕೊಳ್ಳುವುದು ಬೇಡವೆಂದು ಮೂಕರತೆ ಹೊಟ್ಟು ಮೇವು ಇಲ್ಲದೆ ಮೂಕ
ಕುಳಿತು ಬಿಟ್ಟಿದ್ದಾರೆ ರೈತರು. ರೈತರಿಗಾಗುವ ಕಾಲ್ ಕಾಲ್ ಓಡಿದರೆ ಯಾವ ಜನ್ಮದಲ್ಲಾದರೂ ರೈತನಾಗಿ ಹುಟ್ಟವರು. ಹಾಗೆ ಮಾತಾಡ್ತಾ ಇದ್ರೆ ರೈತನೇ ರಾಷ್ಟ್ರದ ಬೆನ್ನೆಲುಬು, ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅನ್ನುವ ನುಡಿ ನಿಮ್ಗೆ ಗೊತ್ತಿರ್ವೇನ್ರಿ? ರೈತ ಉತ್ತಿ ಬಿತ್ತಿ ಬೆಳೆದಿದ್ರೆ ನಮ್ಮಂತ ನೂರಾರು ಕೋಟಿ ಜೀವರಾಶಿಗಳು ಬದುಕಲು ಸಾಧ್ಯವೇನ್ರಿ? ಅದಕ್ಕೆ ರೈತನೇ ದೇಶದ ಬೆನ್ನೆಲುಬು, ರೈತನಿಗೆ ಗೌರವಿಸುತ್ತೆ ಈ ಸರ್ಕಾರ ಅಲ್ವೇನ್ರಿ? ಗೌರವ ಯಾವಾಗ ಸಿಕ್ಕಿದೆ ರೇವತಿ? ಈ ದೇಶದಿಂದ ರೈತನಿಗೆ ಗೌರವ? ನೂರಾರು ರೈತರ ಮಳೆ ತಲವನ್ನು ಹಾಳ ಮಾಡಿ, ಹೆಂಡ ಕಂಡ ತಿಳಿಸಿ ಜನರನ್ನು ಮರಳು ಮಾಡಿ, ರಾಜ್ಯದಲ್ಲಿ ಲಬಡಾಯಿಸುವ ರಾಜಕಾರಣಿಗಳಿಗೆ ಸಿಕ್ಕಿದೆ ಗೌರವ. ವಿನಃ ನೀ ಎತ್ತಿನಿಂದ ದುಡಿದು ನಾಡಿಗೆ ಅನ್ನ ಹಾಕುವ ರೈತನಿಗಲ್ಲ ರೇವತಿ. ನಿಜ ಸ್ವಾಮಿ, ನಿಮ್ಮ ಮಾತು ಸತ್ಯ. ಒಬ್ಬ ರಾಜಕಾರಣಿ ಊರೊಳಗೆ ಬಂದ್ರೆ ಸಾಕು, ಅವನು ಮಾಡಿದ ಕೆಟ್ಟ ಕೆಲಸವನ್ನೆಲ್ಲವೂ ಮರೆತು ಅವನನ್ನ ಒಳ್ಳೆ ರೀತಿಯಿಂದ ಸತ್ಕಾರ ಮಾಡಿ ಕಳಿಸ್ತಾರೆ. ಅದೇ ಒಬ್ಬ ಇಡೀ ದೇಶ ಜಗತ್ತಿಗೆ ಅಣ್ಣ ಹಾಕುವ ರೈತ. ರಾಜಕಾರಣಿ ಮನೆಗೆ ಹೋದ್ರೆ ಅವನನ್ನ ಒಳಗೆ ಬಾಯನ್ನು ಕರೆಯದೆ ಹಾಗೆ ಕಾರ್ ಹತ್ತಿ ಹೋಗ್ತಾರೆ ಸ್ವಾಮಿ. ಇದು ಅನ್ಯಾಯ ಸ್ವಾಮಿ, ಅನ್ಯಾಯ. ಅನ್ಯಾಯ ಅನ್ಯಾಯ ಈ ಕಲಿಯುಗದಲ್ಲಿ ಕತ್ತು ಹಿಡುವರಾಗುವ ಈ ಕಲಿಯುಗದಲ್ಲಿ ಓಟು ಹಾಕಿ ಆರಿಸಿದಂತ ಪ್ರಜೇಷ್ಠರವನ್ನು ಒಟ್ಟಿನ ಮೇಲೆ ಬಣ್ಣರಿಗೆ ಸಣ್ಣರಿಗೆ ಕೊಳ್ಳ ಕದಿಮರಿಗೆ ಇಂಥ ಗೌರವ ಇಲ್ಲ. ಈ ದುಡಿಯುವ ರೈತನಿಗಿಲ್ಲ ರೇವತಿ ಈ ನಾಡಿನಲ್ಲಿ. ನಿಜ ಸ್ವಾಮಿ, ರೈತ ಒಬ್ಬ ಶ್ರಮಜೀವಿ ಆದ್ರೂ ಕೂಡ ಅವನಿಗೆ ಎಷ್ಟು ಬೆಲೆ ಇಲ್ಲ. ಬನ್ನಿ, ನಾವು ಹೀಗೆ ಮಾತಾಡ್ತಾ ನಿಂತ್ರೆ ಹೊರಗೆ ಹೋಗಕ್ಕೆ ಸಮಯ ಆಗುತ್ತೆ. ರೇವತಿ ಮಾತನಾಡುತ್ತಾ ಏನೇ ನಾವು ಮಾತನಾಡಿ ಮನಸ್ಸಿಗೆ ಬೇಜಾರಾಗುತ್ತೀರ, ಅದಕ್ಕೆ ಕೈಯಲ್ಲಿರುವ ಬುತ್ತಿಯನ್ನು ಕೆಳಗೆಟ್ಟು ಇಲ್ಲಿನ ದೊರೆ ಹತ್ತಿರ ಒಂದು ದಯ ಪಾಲಿಸಬಾರದೆ ಒಂದು ಕಾಣಿಕೆ. ಹೊಲಕ್ಕೆ ಹೋಗುವ ಸಮಯದಲ್ಲಿ ಕೂಡ ನಿಮ್ಗೆ ಈ ರೀತಿ ಹುಡುಕಿ ಗಂಡ ಹೆಂಡರ ಪ್ರೀತಿಯ ಮುಂದೆ ಯಾವ ಸಮಯ ರಸಿಕತೆಯು ಹಸಿದ ಬಂದಿಗೆ ಸರಸರಳೆ ಬಂದು ಪ್ರೇಮದಿಂದ ಹಾಡಿ ಉಣಬಡಿಸಬಾರದೆ ಅಲ್ಲಿಲ್ಲ ಸೀಮುತ್ತಿಲ್ಲ ತುಟಿಗಳಿಂದ. ರಸಿಕರ ರಾಜನಾಗಿರುವ ನಿಮ್ಮ ಮಾತನ್ನ ಮೀರುವುದಂತೆ ನಿಮ್ಮಿಷ್ಟವೇ.
ಹೊಲ್ಕೊಂಡೆ ನಾ ವ್ಯಾಪಾರ ಹೇಳಿಸಿದ್ದ. ಹೌದು ಕುಲಕರ್ಣಿ ಅವ್ರಿ, ಎರಡು ಮೂರುಗಳಿಂದ ಹೊಲಕ್ಕೆ ಹೋಗಿದ್ದಿಲ್ಲ, ಅದಕ್ಕೆ ಹೊಲಕ್ಕೆ ಹೋಗಿ ಬರಬೇಕಂತ ಹೊರಟಿದ್ದೇವೆ. ಬಣ್ಣಿಗೌಡ ಕಡೆಗೆ ರೇವತಿ ಗೌಡರು ಬಂದಿದ್ದಾರೆ, ಗೌಡರಿಗೆ ಕಾಫಿ ಕಾಸು ಕೊಡುವ. ಆಯ್ತು ಸ್ವಾಮಿ. ರೇವಣಿಸಿದ ನಿನ್ನ ತಮ್ಮರಾಯ ಮನೆಯಾಗಿಲ್ವ? ಇಲ್ಲ ಗೌಡ್ರಿ, ಬಾಗಲಕೋಟೆಯಲ್ಲಿ ರೈತರ ಪರ ಹೋರಾಟವಿದೆ ಅಂತೆ. ನೂರಾರು ರೈತರನ್ನು ಕರೆದುಕೊಂಡು ನನ್ನ ತಮ್ಮ ರಾಯ ಅಲ್ಲಿಗೆ ಹೋಗಿದ್ದಾನೆ. ದೇಶದ ನೂರಾರು ರೈತರ ಬೆಂಬಲವನ್ನು ಕಟ್ಟಿಕೊಂಡು ರೈತರ ಪರ ವಹಿಸಿ ಮಾತನಾಡಲು ನಿನ್ನ ತಮ್ಮನೇನು ರೈತರಿಗಾಗಿ ಹುಟ್ಟಿ ಬಂದ ದೇವರನ್ನ ಮಗನೇ? ದೇವರಲ್ಲ ಗೌಡ್ರಿ, ರೈತನಿಗಾಗುವ ಅನ್ಯಾಯವನ್ನು ತಡೆಯುವ ಮಹಾಮೇಧಾವಿ ನನ್ನ ತಮ್ಮ. ಸರ್ಕಾರದಿಂದ ಬರುವ ಸವಲತ್ತು ರೈತನಿಗೆ ಸಿಗದಂತೆ ಮಾಡಿ ಮಾಧ್ಯದಲ್ಲಿ ಲೈಂಗಿ ನೋವಿಗೆ ನೀರು ಕುಡಿಯುವ ದುಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡುವ ಕ್ರಾಂತಿ ನನ್ನ ತಮ್ಮ ರಾಯ. ಅಷ್ಟೇ ಅಲ್ಲ, ಈ ಭೂಮಿ ತಾಯಿಯ ರೈತನ ಮಗಳನ್ನ ತಮ್ಮ. ರೈತನ ಮಗ ಏಕತ್ತೆ, ನಾಲ್ಕಾರು ರೈತರ ಬೆಂಬಲವನ್ನು ಕಟ್ಟಿಕೊಂಡು ನಮ್ಮಂತ ದೊಡ್ಡವರನ್ನು ಎದುರಾಕಿಕೊಂಡರೆ ನಿನ್ನ ತಮ್ಮನಿಗೆ ಸಿಗುವುದು ಸವಲತ್ತಲ್ಲ, ನಮ್ಮಿಂದ ಸಾವು ಎನ್ನುವುದು ಮರೆಯಬೇಡ ಮಗನೇ. ಸಾವು ಸಾವು ಬರುತ್ತದೆ ಎಂದು ಹೆದರಿ ಕುಳಿತುಕೊಳ್ಳಲಾರ ಗೌಡ್ರಿ. ನನ್ನ ಸಮ ರೈತರಿಗೆ ಒಂದು ಒಳ್ಳೆಯ ಸೌಕರ್ಯ ಸಿಗೋರಿಗೂ ನಿಮ್ಮಂತ ದುಷ್ಟರ ವಿರುದ್ಧ ಹೋರಾಟ ಮಾಡುವುದನ್ನು ನಿಲ್ಲಿಸಲಾರ. ಏಸಿದ ಈ ಗೌಡನೆಂದರೆ ಏನಂತ ತಿಳಿದುಕೊಂಡಿದ್ಯಾ? ನೂರಾರು ಕೂರಿಯ ಆಸ್ತಿಯನ್ನು ಇಟ್ಟುಕೊಂಡು ಈ ಜಿಲ್ಲೆಯ ಜಮೀನ್ದಾರಾಗಿ ಮೆರೆಯುತ್ತಿರುವ ಈ ವೆಂಕಟಗೌಡನಿಗೆ ನಿನ್ನ ತಮ್ಮನ ಹೋರಾಟದ ಬಗ್ಗೆ ಹೇಳ್ತೀಯ? ನಿಮ್ಮನ್ನು ಸರ್ವನಾಶ ಮಾಡಿಬಿಡುತ್ತೇನೆ. ನೀವು ಬಂದು ಒಂದ್ ಸ್ವಲ್ಪ ತಳಗಿಳಿಸ್ರಿ. ಈ ಮಕ್ಕಳು ನಮ್ ಜೋಡಿ ಏನ ತಿಂಡಿನ ಇದ್ದಂಗೈತೆ? ಒಮ್ಮೆ ಕೇಳ್ತಾನಿಂದ ರೇಟ. ಅಲೋ ತಮ್ಮ ರೇವಣಿಸಿದ್ದ, ನಾ ಹೇಳ್ತೇನೆ ನಮ್ ದನಿಯಾರಿಗೆ, ಊರಿಗೆ ಹತ್ತು ಕಣ್ಣ ಕಳ್ಕೊಳ್ಳಿ ಹಾಕಬೇಕ ನಿಮ್ಮ ತಮ್ಮಗ. ಏನಾರ ತಿಂಡಿದ್ರ ಬಂದು ಬಿಡ್ರಿ ಆಗ್ಯವಲ್ಲ. ಅಲ್ಲೋ ತಮ್ಮ ಅವರಷ್ಟು ತಾವ್ ನಾ ಇದ್ ಬಿಡ ಅಂತೇಳ. ನಮ್ಮ ದನಿಯಾರ ಕಡೆ ಏನು ಬೇಕಂತೇಳಿ ನನ್ನ ಕೇಳಣ್ಣ, ನಾ ಕೊಡಿಸ್ತೇನೆ. ಕುಲಕರ್ಣಿ ಅವ್ರಿ, ನಮ್ಮ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬರ ಜೀವನವನ್ನು ಹಾಳು ಮಾಡೋದಲ್ಲ ನನ್ನ ಮನೆತನದಲ್ಲೆಲ್ಲ. ನಮ್ಮಿಂದ ನಾಲ್ಕು ಜನರಿಗೆ ಒಳ್ಳೆಯದಾಗುವುದಾದ್ರೆ ನಮ್ಮ ಪ್ರಾಣ ಪ್ರಾಣ ಕೊಡೋದಕ್ಕೆ ಹಿಂಜರಿಯುವುದಿಲ್ಲ. ಪ್ರಾಣ ಮಾತ್ರ ಸಾಧ್ಯ. ದೇಶದ ತಾನಾಡಿಗಾಗಿ ಜನರಿಗಾಗಿ ಪ್ರಾಣ ಕೊಡಲು ನೀವೇನು ಸಂಗೊಳ್ಳಿ ರಾಯಣ್ಣನ ವಂಶದವರೇನಲ್ಲಿ ಮಗನೇ? ನಿಮ್ಮ ಪ್ರಾಣ ತೆಗೆಯುವುದಷ್ಟೇ ಅಲ್ಲ, ನಿನ್ನ ವಂಶವನ್ನೇ ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರು ವೆಂಕಟಗೌಡನೇ ಅಲ್ಲ. ಕಾಫಿ ತೆಗೆದುಕೊಂಡು ಸಾಕುವ ಕೈ ನುಸಾಕತ್ತವನ ತಡ್ಕೋಟ ದನಿಯಾರ. ಗೌಡ್ರಿ ಕಾಫಿ ತೆಗೆದುಕೊಳ್ಳಿ. ದನಿಯಾರ ಕಾಫಿ ತೋರಿ. ದನಿಯಾರ ಕಾಫಿ ಬಹಳ ರುಚಿ ಐತ್ರಿ.
ಕುಲಕರ್ಣಿ, ಕಾಫಿನ ಎಷ್ಟೊಂದು ರುಚಿ ಆಗಿದೆಯಲ್ಲ. ಇನ್ನು ಕಾಫಿ ಮಾಡಿದವಳ ಮೈಮಣ ಎಷ್ಟು ರುಚಿ ಆಗಿರಬಾರದು. ದಣ್ಯಾರ, ಅದನ್ನ ಹಿಂಗ ಕುಡಿದ ರುಚಿ ನೋಡುದಲ್ರಿ ಈ ರೇವಣ ಸಿದ್ಧ. ನಿಮ್ಮ ಮಾತಿಗೆ ಒಪ್ಕೊಂಡ ನೀವ್ ಹೇಳಿದಂಗ ಕೇಳಿದ್ರ ಸರಿ, ಇಲ್ಲ ಅಂದ್ರ ಆಮ್ಯಾಗ ಕುಡ್ದು ನೋಡ್ರಿ ಅಂದ್ರಿ. ಹಚ್ಚಿಗೆ ವರ್ತಿಸಿದರೆ ರೈತರು ಬೇರೆ ಉಳಿಸಿದ ಕಿರುಚ್ಕೋಬೇಡ ಮಗನೇ. ನಿನ್ನ ಹೆಂಡತಿ ನಿನ್ನ ಹತ್ತಿರನೇ ಇರಬೇಕು. ಸುಖವಾಗಿ ಸಂಸಾರ ನಡೆಸಬೇಕಂದ್ರೆ ಈ ಗೌಡ ಹೇಳಿದಾಗೆ ಕೇಳಿಕೊಂಡು ಬಿದ್ದಿರಬೇಕು. ಇಲ್ಲ ಕಪ್ಪಿಗೆ ಹಾವಿನ ಭಯ, ಹಾವಿಗೆ ಹತ್ತಿನ ಭಯವಿತ್ತಂತೆ. ಈ ನಿನ್ನ ಹೆಂಡತಿಯ ಶೀಲಕ್ಕೆ ಈ ಗೌಡನ ಭಯ ಇದ್ದೇ ಇರಬೇಕು. ಯಾಕಂದ್ರೆ ನಿನ್ನ ಹೆಂಡತಿ ಸಖತ್ತಾಗಿದ್ದಾಳೆ. ಒಂದು ತಂದೆ ಸವಿದು ಬಿಸಾಕಿ ಬಿಡ್ತೇನೆ ಈ ನಿನ್ನ ಹೆಂಡತಿಯ ಶೀಲವನ್ನ. ಬರುತ್ತೇನೆ ಮಗನೇ, ಭಯವಿಟ್ಟುಕೊಂಡು ಬದುಕು ಈ ಗೌಡನ ಬಗ್ಗೆ. ಕುಲಕರ್ಣಿ ಬಾ ಹೋಗೋಣ. ನಡೀರಿ ತನಿಯಾರ, ಬೆಳ್ಳಗ ಚಳ್ಳಗ ಪಸಂದ್ ಐತ್ರಿ ಮಾಲ. ಒಮ್ಮೆ ಪೈಸಾ ಮಾಡ ಸರ್ಕಂತ ಕೊಡುದ ಪರ್ಕಂತ ಹಿಡಿದಂತ ನಡೀರಿ ಹೋಗೋಣ. ಕೆಟ್ಟ ನುಡುಗಳನ್ನು ಕೇಳಿದ್ರಿ, ನನಗೆ ಯಾಕೋ ಭಯವಾಗ್ತಾ ಇದ್ದೀರಿ? ಭಯ ಪಡಬೇಡ್ರಿ, ನಾನು ನನ್ನ ತಮ್ಮಳಿರೋರಿಗೆ ಯಾರಿಗೆ ಭಯ ಪಡಬೇಡ. ಬಾ, ತಮ್ಮ ಬರುವ ಹೊತ್ತಾಯ್ತು, ಅವಳು ಬರುವ ನಾಳೆಗೆ ಹೊಲಕ್ಕೆ ಹೋಗಿ ಬರೋಣ. ಬನ್ನಿ ಹಂಗದ್ರೆ ಹೋಗಿ. ಕುಸುಬಿ ಎಣ್ಣೆ ತಾಜಾ ಎಣ್ಣೆ ಐತ್ರಿ ನಮ್ ಕಡೆಯಾಗ. ಈಗ ನನ್ನ ಸ್ವಂತ ಗಾಣದಾಗ ಹಾಕೊಂಡ ಸ್ಪೆಷಲ್ ಎಣ್ಣೆ ತಂದೇನಿ ನೋಡಿ ಹುಡುಗರ. ಯಾರ್ಯಾರ ಸ್ಪೆಷಲ್ ಎಣ್ಣೆ ಐತಿ ಬೇಕಲ್ಲ ಮತ್ತ ನನ್ನಂತ ಇನ್ನೊಂದರ ಎಣ್ಣೆ ಐತಿ. ಬರೀ ಹಂಗಾಮ ಹುಡುಗರ ಯೂಸ್ ಆಗತ್ತದ. ಯಾ ಎಣ್ಣೆ ನೋಡ್ರು ನಿಮಗ್ ಗೊತ್ತಿಲ್ಲಿ ಕೊಬ್ಬರಿ ಎಣ್ಣೆ. ನಾನೇನಾರ ಹೇಳಿ ಎಣ್ಣೆ ಬಿಡಾಕ ಹತ್ತಿದ್ರ ನಿಮ್ಮ ಕ್ಯಾಗ ತುಂಬಿ ತುಳುಕಿದ್ರು ಬಿಡುದಲ್ಲ. ತಟಾ ತಟಾ ಸೋರ್ಬೇಕ ಹಂಗಾಗ್ತೇನೆ. ಬರ್ಲಿ ಬರ್ರಿ, ನಿಮ್ಗೂ ಹೆಚ್ಚಿನ ಬಿಡ್ತೇನೆ ನನ್ನ ಎಣ್ಣೆ. ನಳೆಯ ಸೂರ ಒಳ್ಳೆ ಎಣ್ಣೆ ಮಾರೋ ಬೌದೂರ. ಇದೇನೋ ಸೂರ, ಕೈಯ ಡಬ್ಬಿ ಹಿಡ್ಕೊಂಡ್ ಮೈ ತುಂಬ ನನ ಕಂಟು ಬಿದ್ದಾವಲ್ಲ. ಸತ್ ಹಾಕೊಂಡ್ ವಾಸನೆ ನಾರಿದ ನಾರಾಗತ್ತಿ ಹಳೆದವ್ರು ಹೇಳ್ಕೊಂಡಿ ನೋಡಪ್ಪ. ಏ ಹೂತು ಸುಳೆ ಮಗನ ಮಾವ, ನಿನಗೇನು ಗೊತ್ತಾಗ್ಲಿ? ಆಕೆ ನಾ ಮಾತಿ ಸತ್ ಗದ್ದಲ್ಲಾಗ ಮಗ,
ಉಚ್ಚಿ ಹೋಗ್ಕೊಂಡ್ ಹೇಳ್ಕೊಂಡ್ ಹೊರಸ್ ನಾರಾಕತ್ತಾನ ಈ ಮಗ ಮಾತ್ ನನಗಂತಾನಿವ. ನೋಡು ಮಾವ, ನಿನ್ನ ಮಗಳು ಪಡಿಬೇಕಾದ್ರ ನಾ ಯಾವ್ದಾರ ಒಂದು ವ್ಯಾಪಾರ ಮಾಡ್ಬೇಕಾ? ಅಂದ್ರಲೇ ಹೇಳಿದವ್ರ, ನಿನ್ನ ಮಗಳು ಪಡಿಬೇಕು ಮದ್ವೆ ಮಾಡ್ಕೋಬೇಕಾದ್ರ ನಾನ ಯಾವ್ದಾರ ಒಂದ ಉದ್ಯೋಗ ಮಾಡ್ಬೇಕಂತ, ಇಲ್ಲಂದ್ರ ಆಕಿ ನನ್ನ ಮದ್ವೆ ಮಾಡ್ಕೊಳ್ಳ ಅಂತಾಳ. ಲೇ ಬೇಬರ್ಸಿ, ಯಾರ್ದಾರ ಮರಾದಿ ತಗೊಳ್ಳ ಕೆರ್ಯಾಣ ಮುಳ್ಳ ತುರುಕಿ ಅಲ್ಲಿ ನನ್ನ ಅಳಿಯ ಪೊಲೀಸ್ ಹಾಕೋಣ ಅಂತೇಳಿ ನಮ್ಮ ಮಾದರ ಲೋಕ ಪಣ್ಣ 1,000 ರೂಪಾಯಿ ರೊಕ್ಕ ಕೊಟ್ ಇಡೀ ಕಲಬಂದ್ ಕೇರಿ ತುಂಬಾನೇ ಡಂಗ್ರ ಸರಿಸಿಲ್ಲ. ನೀ ನೋಡಿದ್ರ ಅದ್ರ ಕೈಯ ಡಬ್ಬಿ ಹಿಡ್ಕೊಂದ ಅಗ್ಸರ್ ನಾಯಿಗತೆ ಕೂಗ್ಲಾ ಪಿನ್ನ ತಿರುಗ್ತೇಲಿ. ನೋಡು ಮಾವ, ನೀ ನನ್ನ ಬೀದಿದ್ದ ಆದ್ರ ನಿನ್ನ ಮಗಳ ಸಲುವಾಗಿ ನಾ ಏನಾರ ಮಾಡಕ್ಕೂ ತಯಾರ. ಹಂಗಾದ್ರೆ ಹಿಂಗ್ ಮಾಡ್ಲಿ ಹೇಳಿದವ್ರ. ನೀನು ನಿನ್ನ ಮಗಳ ಹೆಂಗ ಮಾಡಂತೀರ ಮಾವ? ಹಂಗ ಮಾಡ್ತೀನಿ ಹಂಗ ಮಾಡೋ ಅಂತೀಯ. ನನ್ನ ಮಗಳು ನನಗೆ ಬೇಕಿಲ್ಲ. ಬೇಕು ಮಾವ ಬೇಕ. ನಿನ್ನ ಮಗಳಿಗೆ ಕೊರಳಿ ತಾಳಿ ಕಟ್ಟೋದು ಅಷ್ಟೇ ತಡ. ಮಾರನೇ ದಿನ ವಾಯ್ಕ ವಾಯ್ಕ ವಾಂತಿ ಬರಸ್ತಾನೆ. ವಾಂತಿ ಬರ್ಸಿ ಅಂತ ಮಗನ ಶಾಂತಿ ತಗೋ. ನನ್ನ ಮಗಳ ಸಂಬಂಧ ಯಾವ್ದಾರ ವ್ಯಾಪಾರ ಮಾಡಕ್ ತಯಾರದಿಯಲ್ಲ. ಬೇಕಾದೇಳ ಮಾವ, ಬೇಕಾರ ನಿನ್ನ ಮಗಳು ಎಲ್ಲಾ ಕಡೆ ನನ್ನ ಕೈಯ ಕೂಡ ಹಿಡ್ಕೊಂಡು ಅಡ್ಡಾಡ್ತಾನೆ. ನೀ ಏನ ಅಷ್ಟು ಲಾಜಿ ಕೊಡೋದು ಬೇಡ. ನಾನು ಹೇಳಿದವ್ರ, ನಿನ್ನ ಮಗಳು ಎಷ್ಟು ನೀನು ಮಾವನ? ಹಂಗಾದ್ರೆ ನಮ್ಮ ಊರು ಬಸ್ ಸ್ಟ್ಯಾಂಡ್ದಾಗ ಒಂದು ನಮ್ಮ ದೊಡ್ಡಕ್ಕೆ ದೊಡ್ಡ ಹುಡುಗ ಗಿಡ ಬೆಳೆಸ್ಯಾಳ, ಅದ್ರ ಬಡ್ಡೆಯಾಗ ಹಾಕಿ ಒಂದು ಹರಕ್ ತಟ್ಟು ಕೊಡ್ತಾಳ. ಆ ತಟ್ಟು ಹಸ್ಕೊಂಡು ಕುಂದ್ರ ನಮ್ಮ ಮಾಣಪುರ ಕಾಶಪ್ಪ ಮಾವ ಟ್ರ್ಯಾಕ್ಟರ್ ಟೈರ್ ತಂದೋಗ್ತೀನಿ. 1 ಕ್ವಿಂಟಲ್ 20 ಕೆಜಿ ಮೆಳಿ ತಂದೋಗ್ತೀನಿ. ರಟ್ಟು ಪಾಟ್ ಅಂತ ಬಡ್ಕೋತ ಕುಂದ್ರ ಒಳ್ಳೆ ವ್ಯಾಪಾರ ಆಗ್ತತಿ. ಮಾವ, ನೀ ಹೇಳೋ ವ್ಯಾಪಾರ ಎಲ್ಲ ಲಾಭದ ಐತಿ. ಒಬ್ಬನ ಕುಂತ ಬಡದು ಮಾರುದು ಅಂದ್ರ ಬಾಳ ಬ್ಯಾಸರ ಆಗತ್ತ. ನಾನ ಬಡದು ಇಟ್ಟಿರ್ತೇನೆ. ನೀನು ನಿನ್ನ ಮಗಳು ಹೆಂಡಿಗೇರಿ ಕಡ್ಡಿಗುಡ್ಡ ಮಾರ್ಕೊಂಡ್ ಬಂದ್ರ ದೊಡ್ಡ ಲಾಭ ಆಗತ್ತೋ ಮಾವ? ಅಂದ್ರ ಮಕ ಅಣ್ಣ ಗೊರ್ಲೈತಿ ಗೊಂಜಾಳ ದಂಟಾಗಿರ್ಬೇಕ. ಅಲ್ಲಿ ನಾನಂದ್ರೇನು, ನನ್ನ ಮಗಳದಂದ್ರೇನು, ನಾನು ವರ್ಚಾಸೇನ ನನ್ನ ಇದ್ರಿಗೆ ನನ್ನ ಮಗಳಿಗೆ ನನ್ನ ಮಗಳಿಗೆ ಹಿಂಡಿ ಕಣಲ್ ಅನಿಸ್ತೀಯ ಮಗನ? ನನ್ನ ಮಗಳು ಗಂಡ ಅಂದ್ರೆ ಹೆಂಗಿರ್ಬೇಕ? ಸೂತ್ತ ಹಳ್ಳಿಯಾಗ ಪೂರ್ತಿ ಕೈ ಹಚ್ಚಿ ನೋಡಿರ್ಬೇಕ. ಅದನ್ನೆಲ್ಲ ಬಿಟ್ಟು ನೀನ್ ಅಗಸರ್ ನಾಯಿ ಜೊತೆ ಕೈಯ ಡಬ್ಬಿ ಹಿಡ್ಕೊಂದ ತಿರ್ಗಾಗತ್ತಿ ಮ್ಯಾಲಿನ ನೋಣಿ ತೊಳಗಿ ನೋಣಿ ಅಂತೇಳಿ ನನ್ನ ಮಗಳಿಗೆ ಹೋಗಿ ಒಂದ್ ಸ್ವಲ್ಪ ಹೇಳ್ತೇನೆ. ಯವ್ವ ಮಗಳ ದೌಡ್ ಮನಿಗೆ ಬಾ, ನಾಟ ದನಿಯಾರ ಮನಿಗೆ ಹೋಗಿ ಬರ್ತೇನೆ. ಬರ್ಲ ನನ್ನ ಹೇಳಿದವ್ರ. ಆಯ್ತು ಮಾವ, ಹೋಗಿ ಬಾ. ನೋಡಪ್ಪ ಚಂದ ತೊಳ್ಕೊಂಡ ಚಡ್ಡಿ ಮಗಳು ಯಾವ ಉದ್ಯೋಗ ಮಾಡ ಅಂತಾಳ ಉದ್ಯೋಗ ಮಾಡಿ ನಿನ್ನ ಮಗಳ ಮನಸ್ಸು ಗೆದ್ದ ಅತಿ ಕೊರಳಿ ಬುದ್ಧಿ ಕಟ್ಟಿ ನೀ ಅಜ್ಜ ಆಗೋ ಸುದ್ದಿ ತಿಳಿಸಲಿಲ್ಲ ಅಂದ್ರ ನನ್ನ ಹೆಸರು ಸರ್ದಾರ್ ಸೂರಣ ಅಲ್ಲ. ಮಾಡಿ
ತಿಂಡಿ
ಒಂದ್ ಇನ್ನೊಂದ್ ಹತ್ತು ಲೀಟರ್ ಎಣ್ಣೆ ಐತಿ, ಅದನ್ನು ಮಾರಿ ಸಂಜೆಗ್ ಮನೆಗ್ ಬರ್ತೀನಿ. ಇಬ್ರು ಕೂಡಿ ಅಳಗಿ ಹಾಕಿ ತಗೊಂಡೆ ಕುಸುಬಿ ಎಣ್ಣೆ ಬಂಗಾರಿ ನಾ ಹಿಂಗ್ ಬರ್ಲೇ.